पालक पालक बीज बीज नागदाली सस्य नागदाली सस्य नर्सरी अदर बीज बीज गिड हूत नाक भाग प्लांटी ಹಾ ಸಣ್ಣ ಒಂದು ನಿಮಿಷ ಆದ್ರೆ ಸಾಕು ಹಾ ಕೂಡಲೇ ಕೊಟ್ಟು ಬಿಡಿ ಯಾಕಂದ್ರೆ ನನ್ನ ಹತ್ರ ಜಾಗ ಇಲ್ಲಲ್ಲ ಈಗ ನೋಡಿ ಅದೀಗ ಹೋಗುತ್ತೀಗ ಅದು ಜಾಗ ಖಾಲಿ ಆದ ಕೂಡ ಈಗ ನಾನು ಈಗ ತುಳಸಿಗೆ ರೆಡಿ ಮಾಡ್ತೀನಿ ಹೌದು ತುಳಸಿ ಸಾಧಾರಣ 1000 ಗಟ್ಟಲೆ ತುಳಸಿ ಕೊಡಬೇಕು ತುಳಸಿ ಆದ ನಂತರ ಇದು ನಾಗದಾಳಿ ಒಂದಾದ ಒಂದೇ ಹಾಗಾಗಿ ಕಟ್ ಮಾಡ್ತೀರಾ ಬೇರೆ ಯಾವುದನ್ನ ಸರ್ವಸುಂದರ ಹಾ ಬುಡದೆಲೆನ ಬುಡದೆಲೆ ಹೌದು ಹೌದು ಈ ಕಡೆ ಇದು ಇದು ಶಂಕರಪುರದ ಮಲ್ಲಿಗೆ ಅಂದ್ರೆ ದಕ್ಷಿಣ ಕನ್ನಡ ಮಲ್ಲಿಗೆ ಶಂಕರಪುರ ಅದು ಪ್ರತಿದಿನ ಬಾಂಬೆಗೆ ಹೋಗ್ತಾ ಇದೆ ಇದರಷ್ಟು ಸುವಾಸನೆ ಬೇರೆ ಯಾವುದು ಮಲ್ಲಿಗೆಗಿಂತ ಶ್ರೇಷ್ಠವಾದಂತ ಸುವಾಸನೆ ಫ್ಲೈಟ್ನೊಳಗೆ ದಿನದಿಂದ ರೇಟ್ ಬೆಳಿಗ್ಗೆ ಈಗ 10 ಗಂಟೆಗೆ ಅದು ಮಾರ್ಕೆಟ್ ಆಗೋಗ್ಬಿಡುತ್ತೆ ಹೌದು ಅಷ್ಟು ಡಿಮ್ಯಾಂಡ್ ಇದೆ ಹೌದು ಇದು ಮೈಟ್ರ ಆಲ್ಸಂಡೆ ಅಂತ ಹೇಳಿ ಇಷ್ಟು ಉದ್ದ ಬರುತ್ತೆ ಒಂದು ಮೀಟರ್ ನಾವು ಹೇಳ್ತೀವಿ ಅದನ್ನ ದಕ್ಷಿಣ ಕನ್ನಡ ಅಲ್ಸಂದೆ ಅಂತ ಕರೆಕ್ಟ್ ಅಲ್ಲಿಗೆ ಬಾರ ವಿಶೇಷವಾದದ್ದು ಇದು ಇದು ನೀವು ಮಲ್ಲಿಗೆನ ಮಲ್ಲಿಗೆ ಮೈಸೂರು ಮೈಸೂರು ಮಲ್ಲಿಗೆ ಇದು ತುಳಸಿ ಅದು ಬೀಜಕ್ಕೆ ಬಿಟ್ಟು ಕಟ್ಟಿದ್ರು ಬೀಜಕ್ಕೆ ಇದು ನೇಪಿಯಲ್ ಗ್ರಾಸ್ ನೇಪಿಯಲ್ ಗ್ರಾಸ್ ಫಸ್ಟ್ ಕ್ಲಾಸ್ ಈ ಕಡೆ ಬಂದ್ರೆ ಪುದೀನಾನು ಕೊಟ್ಟಿದ್ದೀರ ಅದು ಪುದೀನಾ ಅದು ಈ ಪಾಟ್ ಗಳನ್ನ ನಾನು ತಕೊಂಡದಲ್ಲ ಈ ಇವರು ಏನ್ ಮಾಡ್ತಾರೆ ಹೊರಗಿನವರು ಒಂದು ಚೂರು ಇದಾದ ಕೂಡ ಹೊರಗೆ ಬಿಸಾಡ್ತಾರೆ ಆ ಪಾಟ್ ಅನ್ನು ತಕೊಂಡು ಬಂದು ಪುದೀನ ಹಾಕಿದ್ರೆ ಹಾಲಿನ ಕವರ್ ಈಗ ಇದು ಈಗ ನೀವು ಬರುವಾಗ ಇದು ಮಾಡ್ತಾ ಇದ್ದೆ ನೀವು ಮೆಂತ್ಯ ಹಾಕಿ ಅದಕ್ಕೆ ಕುತ್ತಂಬರಿ ಹಾಕಿದ್ದಾರೆ ನೀವೆಲ್ಲ ಪಾಠಗಳನ್ನ ವೇಸ್ಟೇಜ್ ಆಗಿದ್ದನ್ನ ಮತ್ತೆ ಪುನರ್ಬಳಕೆ ಮಾಡಿದೀರಾ ಪುನರ್ಬಳಕೆ ಮಾಡಿದ್ರೆ ನಾನೇನು ಪರ್ಚೇಸ್ ಮಾಡಿದ್ದಲ್ಲ ಎಲ್ಲ ಹೊರಗಡೆ ಬಿಸಾಡಿದ್ದಾರೆ ಪೂರ್ತಿ ಆ ಪಾಠಗಳನ್ನ ತಗೊಂಡು ಬಂದು ವೇಸ್ಟ್ ಇದು ಹಾಲ್ ಪ್ಯಾಕೆಟ್ ನಾನು ಖರ್ಚಿಗೆ ಮನೆಗೆ ತಗೊಳ್ತೀನಲ್ಲ ಹಾಲ್ ಕವರ್ ಕೊಡೋದಿಲ್ಲ ನಾನು ಎಲ್ಲ ಪೂರ್ತಿ ಅದನ್ನೇ ಬಳಸಿಕೆ ಮಾಡೋದು ಪುನರ್ಬಳಕೆ ಪುನರ್ಬಳಕೆ ಅದೇ ವಿಶೇಷ ಆಮೇಲೆ ಎಕನಾಮಿನೂ ಒಳ್ಳೇದು ಇದನ್ನು ಉಳಿಸೋದಕ್ಕೂ ಅನುಕೂಲ ಆಗುತ್ತೆ ಯಾಕಂದ್ರೆ ವೇಸ್ಟ್ ಪಾರ್ಟ್ ಅದು ಅಲ್ಲಿ ಇದಾಗತ್ತೆ ಜನರ ಮನ ಕಾಲಿಗೆ ಸಾಗಿ ಅಥವಾ ಏನಾದ್ರು ಮಾಡ್ಕೊಂಡು ಇದಾಗತ್ತೆ ಏನೋ ಅದಕ್ಕೋಸ್ಕರ ಅದನ್ನ ತಕೊಂಡ್ ಬಂದು ಇಲ್ಲಿ ಇದು ಮಾಡ್ತಾ ಇದ್ದೇನೆ ಈಗ ಒಂದು ಪಾರ್ಟಿಗೆ 30 ರೂಪಾಯಿ ಕಮ್ಮಿ ಪಾರ್ಟ್ ಸಿಕ್ಕೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಡೆದೋಗುತ್ತೆ ಯಾವಾಗ್ಲೂ ಅದು ಒಡೆದೋ ಇದು ಪಾರ್ಟ್ ಏನೋ ಅಂತ ತುಂಬಾ ಇದ್ರೊಳಗೆ ಇರ್ಬೇಕು ಅಂತದನ್ನ ನಾವ್ ಯಾಕೆ ಇದು ಮಾಡ್ಬೇಕು ಪರ್ಚೇಸ್ ಮಾಡ್ಬೇಕು ತುಂಬಾ ಒಳ್ಳೇದು ಅಲ್ಲ ಈಗ ಇದೇ ರೀತಿನೇ ಪೆಟ್ರೋಲಿಯಂ ಪ್ರಾಡಕ್ಟ್ ಕೂಡ ನಾವು ಬಳಸಿದ್ರೆ ಅಥವಾ ಉಳಿಸಿದ್ರೆ ದೇಶದ ಸಂಪತ್ತು ಉಳಿಸ್ತಾ ಏನಂತೀರಾ
ಇಲ್ಲ ಅಂತಂದ್ರೆ ಎಲ್ಲನೂ ವೇಸ್ಟ್ ಮಾಡ್ದಂಗ ಎಕಾನಮಿ ವಿದ್ದು ಇದು ಹೌದು ಇದ್ರೊಟ್ಟಿಗೆ ಸಂಪಾದನೆನೂ ಆಗ್ಬೇಕು ಆಗಬೇಕು ಪುನರ್ಬಳಕೆನೂ ಪರಿಸರಕ್ಕೆ ಹಾಳಾಗಬಾರ್ದು ಪರಿಸರ ಮಾಲಿನ್ಯ ಮಾಡಬಾರ್ದು ಆಮೇಲೆ ಆರ್ಥಿಕ ಪರಿಸ್ಥಿತಿ ಭಾರ ಆಗ್ಬಾರ್ದು ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಹೇಳಿ ಕೇಳಿ ನೀವು ಬ್ಯಾಂಕಿನ ಮ್ಯಾನೇಜರ್ ಆಗಿ ಇದನ್ನ ಅಳವಡಿಸ್ಕೊಂಡಿರೋದು ವಿಶೇಷನೇ ಏನೇಳ್ತೀರಾ ಈಗ ನೀವು ಗ್ರಾಹಕರಿಗೂ ಅದನ್ನೇ ಹೇಳ್ತೀರಾ ಉಳಿತಾಯ ಮಾಡಬೇಕು ಅದನ್ನ ಮತ್ತೆ ಪುನರ್ಬಳಕೆ ನೀವೆಲ್ಲ ಈ ಒಡೆದ ಪಾಟ ಇಟ್ಕೊಂಡಿದ್ದೀರಲ್ಲ ನಿಮ್ಮ ಇಷ್ಟದೆಲ್ಲ ವೇಸ್ಟ್ ಪೇಪರ್ ಇದು ಅದ್ರಲ್ಲಿ ಹೆಕ್ಕಂಡು ಒಳ್ಳೇದಿದ್ರು ಇದನ್ನ ಇದ್ ಮಾಡ್ಕೊಂಡು ನೋಡಿ ಇದೀಗ ಎರಡು ಹಾಳಾಗಿದೆ ಒಂದ್ರೊಳಗೆ ಮೇಲೆ ಹೋಗೋಣ ಮಣ್ಣನ್ನು ಯಾವಾಗಲೂ ಸದಾ ಮಣ್ಣು ಬದ್ದೆ ಮಣ್ಣಿನೊಳಗೆ ನೀವು ಬೆಳೆಸಿದ್ರೆ ಏನೂ ಆಗೋದಿಲ್ಲ ಅದು ಸೂರ್ಯನ ಬಿಸಿಲಿಗೆ ಈಗ ನೀವು ಜಮೀನೊಳಗಾದ್ರೆ 3 ತಿಂಗಳು ಹಾಗೆ ನಾವು ಅದನ್ನು ಹಾಗೆ ಬಿಡ್ತೇವೆ 3 ತಿಂಗಳಾದ ನಂತರ ಆ ಮಣ್ಣಿಗೆ ಟೆಂಪರ್ ಬರುತ್ತೆ ಟೆಂಪರ್ ಬಂದ ಕೂಡಲೇ ನೆಕ್ಸ್ಟ್ ಬೆಳೆ ಚೆನ್ನಾಗುತ್ತೆ ಸೂರ್ಯನ ಶಾಖ ಸೂರ್ಯನ ಶಾಖ ಬೇಕಾದ್ರೆ ಫರ್ಟಿಲಿಟಿ ಡೆವಲಪ್ ಆಗುತ್ತೆ ಡೆವಲಪ್ ಆಗುತ್ತೆ ಮತ್ತೆ ದ್ವಿದಳ ಧಾನ್ಯ ಒಂದ್ ಹಾಕಿದ್ಮೇಲೆ ಈಗ ಕುತ್ತುಂಬರಿ ದ್ವಿದಳ ಧಾನ್ಯ ಹೌದು ಕುತ್ತುಂಬರಿ ದ್ವಿದಳ ಧಾನ್ಯ ಆದ್ಮೇಲೆ ಮೆಂತ್ಯ ಮೆಂತ್ಯ ಆ ಕುತ್ತುಂಬರಿ ಒಳಗೆ ಆ ದ್ವಿದಳ ಧಾನ್ಯದಲ್ಲಿ ಕೆಳಗಡೆ ಇದಿರುತ್ತೆ ಹೌದು ಅದು ಅದಾದ್ಮೇಲೆ ಆ ಮಣ್ಣಿಗೆ ಸಾರ ಮತ್ತೆ ಈ ಎರೆಹುಳ ಇರುತ್ತೆ ನೋಡಿ ಆದಷ್ಟು ಎರೆಹುಳಗಳನ್ನ ಇದು ಮಾಡಿ ಹಾಕಬೇಕು ಎರೆಹುಳನ್ನ ರೊಟ್ಟಿ ಮಾಡಿದಷ್ಟು ನಮ್ಮ ಬೇಸಾಯಗಾರನ ಇದು ಫಲವತ್ತತೆ ಜಾಸ್ತಿ ಆಗುತ್ತೆ ಇದೇ ಬಟ್ ನೀವು ಪ್ಲಾಸ್ಟಿಕ್ ಗಳನ್ನ ವೇಸ್ಟ್ ಸೆಕೆಂಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಕ್ವಾಲಿಟಿ ಫಸ್ಟ್ ಅಲ್ಲ ಇದು ಹೌದು ಸೆಕೆಂಡ್ ಕ್ವಾಲಿಟಿ ತಂದು 3 ವರ್ಷ ಆಗಿದೆ ಇದು ಅಬ್ಬಬ್ಬಬ್ಬಬ್ಬ 3 ವರ್ಷದಿಂದ ಸೆಕೆಂಡ್ ಕ್ವಾಲಿಟಿ ತಂದು 3 ವರ್ಷ ಆಗಿದೆ ನಿಧಾನವಾಗಿ ಮಣ್ಣನ್ನು ತೆಗೆದು ಇನ್ನೂ 1 ವರ್ಷ ₹30 ಅದರ ಪಾಟಿನ ಬೆಲೆ ₹30 ನಂಗೆ ಆವಾಗಲೇ ಬಂದಾಯ್ತು ಸಮರ್ಪಕವಾದ ಬಳಕೆ ಸಮರ್ಪಕವಾದ ಬಳಕೆ ನಿಜ ನಿಜ ಇದು ಸೈಕಲ್ ಹಾಗೆ ರೊಟೇಷನ್ ಆಗ್ತಾ ಇರ್ಬೇಕು ಯಾವ ಕಸ್ಟಮರಿಗೂ ನಮ್ಮಿಂದ ಇಲ್ಲ ಕುತ್ತುಂಬರಿ ಇಲ್ಲ ಇವತ್ತು ಮೆಂತ್ಯ ಇಲ್ಲ ಇದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಯಾಕಂದ್ರೆ ಒಂದು ಕಸ್ಟಮರ್ ಇಟ್ಕೊಂಡಿದ್ದೆ ಆ ರೀತಿ ಇಟ್ಕೊಂಡಿದ್ದೆ ನಾನು ಈಗ ಮೆಂತ್ಯಗೆ ಇದು ಈಗ ಶಾರ್ಟೆಸ್ಟ್ ಕ್ರಾಪ್ ಮೆಂತ್ಯ 7 ಡೇಸ್ ಆಯ್ತು ನೆಕ್ಸ್ಟ್ ಈಗ ನಾಳೆ ನಾಡ್ದಂಗ್ ಕ್ರಾಪ್ ಬಂದ್ಬಿಡುತ್ತೆ ಇದನ್ನ ಆದಷ್ಟು ಹೆಚ್ಚಿಗೆ ಮಾಡ್ತಾ ಇದ್ದೇನೆ ಯಾಕಂದ್ರೆ 7 ಡೇಸ್ಗೆ ನಿಮಗೆ ಕ್ರಾಪ್ ಬರುವಂತದ್ದು ಯಾವ್ದು ಇಲ್ಲ ಯಾವುದು ಇಲ್ಲ ನೀವು ಮಾರ್ಕೆಟ್ ಅಲ್ಲಿ ಆ ದೊಡ್ಡದ ಎಲೆ ಬರುತ್ತೆ ಎಳೆದು ತುಂಬಾ ಇದು ಸಾವಯವದ್ರಿಂದ ಶುಗರ್ ಪೇಷಂಟ್ ಬಹಳ ಒಳ್ಳೆ ಅಲ್ಲ ಒನ್ ಹ್ಯಾಂಡ್ ಸರ್ವಿಸ್ ಹೇಳ್ಬೇಕು ಯಾಕೆಂದ್ರೆ ಈ ಬಳಕೆ ಮಾಡ್ಬೇಕಾದ್ರೆ ನಿಮ್ಮ ಸೂಕ್ಷ್ಮತೆ ಇರಬೇಕು ಏನಂತೀರಾ ಈಗ ನೋಡಿ ಆ ಕಟ್ಟೆ ಮೇಲೆಲ್ಲ ಇಟ್ಟಿರೋದು ನೋಡಿದ್ರೆ ನನಗೆ ಭಯ ಆಗುತ್ತೆ ಇಲ್ಲ ಇಲ್ಲ ಗಾಳಿ ಬಂದ್ರೆ ಇಲ್ಲ ಅದು ಮಣ್ಣಿನ ವೆಯ್ಟ್ ಅಷ್ಟಿದೆಯಲ್ಲ ವೆಯ್ಟ್ ತಡ್ಕೊಳತ್ತೆ ಮತ್ತೆ ಈವನ್ ಕೆಲವು ಸತಿ ಕೋತಿಗಳ ಇದು ಬರುತ್ತೆ ಕೋತಿ ಬಂದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಸೊಪ್ಪನ್ನು ಮುಟ್ಟುವುದಿಲ್ಲ ಅದು ಬೇರೆ ನೀವು ಆ ವೆಜಿಟೇಬಲ್ಸ್ ಎಲ್ಲ ಇದು ಆಗುತ್ತೆ ಇದನ್ನು ಮುಟ್ಟುವುದಿಲ್ಲ ಅದರಿಂದಾಗಿ ಸೊಪ್ಪನ ಮೇಲೆ ಇಟ್ಕೊಂಡಿದೆ ಹೈಟಲ್ಲಿ ಸೊಪ್ಪನ ಹೈಟಲ್ಲಿ ಇಟ್ಕೊಂಡಿದೆ ಅಲ್ಲ ಈಗ ನೀವು ಈಗ ಇದು ನೀವು ಮಾಡ್ತಾ ಇದ್ದೀರಲ್ಲ ಸಮಾಜಕ್ಕೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಸಮಾಜಕ್ಕೆ ಏನ್ ಸಮಾಜ ಏನ್ ಹೇಳಿದ್ರು ಕೂಡ ತಕೊಳ್ಳೋ ನಾವು ನಮ್ಮ ಇದನ್ನ ಈ ಇದ್ರೊಳಗೆ ಇವ್ರಿಗೆ ಏನಪ್ಪ ಕೆಲಸ ಇಲ್ಲ ಸುಮ್ಮನೆ ಏನಕ್ಕೋ ಮಾಡಿ ಟೈಮ್ ಪಾಸ್ ಮಾಡ್ತಾ ಇದ್ದಾರ ಅಂತ ಹೇಳಿ ಬಟ್ ಆಕ್ಚುಲಿ ಇದು ಟೈಮ್ ಪಾಸು ಅಲ್ಲ ಒಂದ್ ರೀತಿ ಹಲವಾರು ಇದನ್ನ ಇದ್ಬಿಟ್ಟು ಮುಂಗಡಗಳನ್ನ ಅಂದ್ರೆ ಒಂದು ವೇನಲ್ಲಿ ನಾನು ಮಾಡ್ಕೊಂಡಿಲ್ಲ ಹಲವಾರು ಇದನ್ನ ಈಗ ನೋಡಿ ಆ ಪೇಪರ್ ಇದಾಗಲಿ ಯಾವ್ದನ್ನ ಹಾಲಿನ ಪೇಪರ್ ಆಗಲಿ ಅಥವಾ ಈ ಕಸ ಕಡ್ಡಿ ಇದು ಈ ಹುಲ್ಲಿದೆ ನೋಡಿ ಇದನ್ನು ಕೂಡ ಯೂಸ್ ಮಾಡ್ತೇನೆ
ಅಡಿಗಡೆ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು ಹುಲ್ಲುನು ಇದು ಮಾಡುದಿಲ್ಲ, ತರಕಾರಿ ತರಕಾರಿ ಮನೆಯಲ್ಲಿ ಯಾವುದೊಂದು ತರಕಾರಿನೂ ವೇಸ್ಟ್ ಮಾಡುದಿಲ್ಲ, ಅಷ್ಟನ್ನು ಇದು ಮಾಡ್ಕೊಂಡು ನನ್ನ ಯೂಸ್ ಮಾಡ್ತೀನಿ. ಸಾವಯವ ಗೊಬ್ಬರ ಆಗಿ ಗೊಬ್ಬರಕ್ಕೆ ನಾನು ಬೇರೆ ಇದು ಮಾಡೋದಿಲ್ಲ. ಬೇರೆ ಕಡೆಯಿಂದ ನಾನು ಕಾರ್ ಇರೋ ಜಾಗದಲ್ಲಿ ಒಂದು ಹಲಸಿನ ಮರ ಇದೆ, ಆದ್ರೆ ಆ ಎಲೆಗಳನ್ನು ತಂದು ಅಡಿಗಡೆ ಹಾಕ್ತೀನಿ. ಎರೆ ಹುಳು ಉತ್ಪತ್ತಿ ಆಗುತ್ತೆ, ಸೊ ಅಲ್ಲಿ ಎರೆ ಹುಳದ ಉತ್ಪತ್ತಿ. ನನಗೆ ಗೊಬ್ಬರದ ಗೊಬ್ಬರದ ಇದಿಲ್ಲ, ಮತ್ತೆ ರಾ ಮೆಟೀರಿಯಲ್ಸ್ ಇನ್ನೊಂದು ಮಣ್ಣು ಮೇನ್. ಈ ಪಾಯ ತೆಗಿತಾರೆ ಎಲ್ಲ ಕಡೆಯಲ್ಲೂ, ಹೊಸ ಬಿಲ್ಡಿಂಗ್ ಪಾಯ ತೆಗಿತಾರೆ. ಆ ಅಡಿಗಡೆ ಪಾಯ ಮಣ್ಣು ನಮ್ದು ಕೆಂಪು ಇರುತ್ತೆ, ಆ ಕೆಂಪು ಮಣ್ಣನ್ನು ಆರಿಸ್ಕೊಂಡು ನಾಲ್ಕೈದು ಬಕೆಟ್ ಮೊದಲೇ ತಂದು ಕಾಡ್ಬಿಡ್ತೀನಿ. ಆನಂತರ ಈ ಹಲಸಿನ ಎಲೆ ಗಿಲ್ಸಿನ ಎಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕದಿಬಿಡ್ಬಿಟ್ಟು. ಸೊ ಅಲ್ಲಿ ನಂಗೆ ರಾ ಮೆಟೀರಿಯಲ್ಸ್ ಗೊಬ್ಬರ ಮತ್ತೆ ಮಣ್ಣಿನ ಪ್ರಾಬ್ಲಮ್ ಇಲ್ಲ, ರಾ ಮೆಟೀರಿಯಲ್ಸ್ ಬೇಕಾಗುದಿಲ್ಲ. ಸಗಣಿ ಸಗಣಿ ಸಗಣಿನ ಅಲ್ಲಿ ಅದು ತಿನ್ನದ ಎದುರುಗಡೆ ಇದು ತಿನ್ನುತ್ತೆ. ಆ ಇದನ್ನ ತಿನ್ನೋದನ್ನ ತಿನ್ನೋದನ್ನು ಕೂಡ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೇನೆ. ಹಸುವಿನ ಸಗಣಿನ ಇದು ಮಾಡಿಬಿಟ್ರೆ ಅವು ತಿನ್ನೋದಿಲ್ಲ. ಆ ಎದುರುಗಡೆ ಶೋ ಗಿಡ ಹಾಕಿಬಿಟ್ರೆ ಅದು ಮುಟ್ಟಲ್ಲ, ಮತ್ತೆ ಅದು ದೊಡ್ಡದಾದ ನಂತರ ಅದನ್ನ ಕಟ್ ಮಾಡಿಬಿಟ್ಟು ಪುನಃ ಗೊಬ್ಬರಕ್ಕೆ ಬರುತ್ತೆ. ಸೊ ಅಲ್ಲಿ ಇದಾಯ್ತು. ಅನಂತರ ಎರಡನೇದಾಗಿ ಯಾರಿಗೂ ಒಂದು ಪಕ್ಕದ ಮನೆಯವರಿಗಾಗಲಿ ಒಂದು ಇದಾಗಲಿ ಒಂದು ಹರಿವು ಇದು ಒಂದು ಕಟ್ ಇದು ಕೊಟ್ಟರು ಕೂಡ ದುಡ್ಡು ವಸೂಲಿ ಮಾಡುತ್ತೆ. ಇಲ್ಲ ನೋಡಪ್ಪ, 2 ರೂಪಾಯಿಗೆ ಇಷ್ಟು, 1 ರೂಪಾಯಿಗೆ ಇಷ್ಟು, ನಮ್ಮ ಹೆಂಡತಿ ಹೇಳಿಬಿಟ್ಟು ಬಂದಿದ್ದಾರೆ ಈಗಲಿ ಇಷ್ಟು. ಅದು ನಮ್ಮ ಪರಿಶ್ರಮದ ಪರಿಶ್ರಮದ ಇದು ಪರಿಶ್ರಮ. ಅಯ್ಯೋ ಇವ್ರು ಬೆಳೀತಾ ಇದ್ದಾರಲ್ಲ ಸುಮ್ಮನೆ, ಅಯ್ಯೋ ಇವರಿಗೆ ಏನು ಕಮ್ಮಿ ಅಂತ ಹೇಳಿ, ಇವ್ರಿಗೆ ಏನ್ ಕಮ್ಮಿ ಬ್ಯಾಂಕಿನವರು, ಇವ್ರಿಗೆ ಏನ್ ಕಮ್ಮಿ ಅಂತ ಹೇಳಿ. ಅದು ಇಲ್ಲ ಕಮ್ಮಿ ಅಂದ್ರೆ ಮತ್ತೆ ನನ್ನ ನಾನು ಕೊಡುವಂತ ಪ್ರಾಡಕ್ಟ್ಸ್ ಬೆಸ್ಟ್, ಆದ್ರಿಂದ ನನ್ನ ರೇಟ್ ಯಾರಿಗೂ ಫಿಕ್ಸ್, ಅದನ್ನೇನು ಬಾರ್ಗೈನ್ ಮಾಡೋದಿಲ್ಲ. ಇವತ್ತು ಕೊಟ್ಟ ಇವತ್ತೀಗ ಬೆಂಗಳೂರಿನವ್ರು ಫೋನ್ ಮಾಡಿದ್ದಾರೆ 300 ಎಲೆ ಬೇಕು ಅಂತ ಹೇಳಿ, ಅದೇ ಬಸುಮತಿ ಎಲೆ. ನಾನು ದಿನ ಕೊಡ್ಲಿಕ್ಕೆ ಆಗತ್ತೆ ಹೇಳಿ, ದಿನ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ನನ್ನ ಇದು ಇಷ್ಟೇನೆ ಜಾಗ, ಇಷ್ಟೇನೆ, ಇದ್ರಕ್ಕಿಂತ ಜಾಸ್ತಿ ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ವಾರಕ್ಕೆ 300 ರೂಪಾಯಿ 300 ಎಲೆನ ಸಪ್ಲೈ ಮಾಡ್ತೀನಿ ಅಂತ ಇವತ್ತು ಬೆಳಿಗ್ಗೆ ಇದು ಮಾಡಿದ್ದಾರೆ. 300 ಎಲೆ ಬೇಕು, 300 ಎಲೆ. ನೀವು ಅಲ್ಲಿ ಬಂದು ಸಪ್ಲೈ ಇಲ್ಲ ಇಲ್ಲ, ನಾನು ಮನೇಲಿ ನೀವು ಬಂದು ತಗೊಂಡು ಹೋದ್ರೆ ಕೊಡ್ತೀನಿ, ಇಲ್ವಾ ನನ್ನ ಕಸ್ಟಮರ್ ಇಲ್ಲಿದ್ದಾರೆ. ಅವರು ಅಲ್ಲಿ 2.5 ರೂಪಾಯಿ ಎಲ್ಲ ಮಾರ್ತಾರೆ, ಸೇಲ್ ಮಾಡ್ತಾರೆ ಅಲ್ಲಿ. ನನ್ನ ಇದೆಲ್ಲ ಅವ್ರಿಗೆ ನಾನು ಅಲ್ಲಿ ಬಸ್ಸಲ್ಲಿ ಹಾಕಿ ಕೊಡ್ಬೇಕಂತೆ ಅದೆಲ್ಲ. ನನ್ನ ಮನೆ ಬಂದು ನೀವು ತಗೊಳ್ತೀರಾ? ಹಾ, 2 ಪಟ್ಟು ಲಾಭ ಮಾಡ್ತಾರೆ. ಬೆಂಗಳೂರಿಗೆ ತುಂಬಾ ಡಿಮ್ಯಾಂಡ್ ಇದೆ, ಅಲ್ಲಿಗೆ ಮಧ್ಯವರ್ತಿಗಳು ನಿಮ್ಮ ಇದ್ರ ಮೇಲೆ ಭಾಗವಹಿಸ್ತಾರೆ. ಅಂದ್ರೆ ಮನೋಪಲಿ ನನ್ಗೆ ಏನಿಲ್ಲ, ನಾನ್ ತೀರಿ ಹೋದ ನಂತರ ನನ್ನ ಮಕ್ಕಳು ಯಾರು ಇದನ್ನು ಮಾಡೋದಿಲ್ಲ, ಈವನ್ ನನ್ನ ಮಿಸ್ಸಸ್ ಮಾಡೋದಿಲ್ಲ. ಬಟ್ ಮನೋಪಲಿ ನನ್ನ ಈ ಇದೆಯಲ್ಲ, ಯಾರು ತಗೊಳ್ದಾರು ತಕೊಳ್ಳಿ, ನನ್ನಿಂದ ಅನುಕೂಲ ಅನುಕೂಲ ಆಗ್ಬೇಕು. ಈಗ ನನ್ನ ಕಾಲ ನಂತರ ಯಾರಾದ್ರೂ ಮಾಡುದಿದ್ರು ಮಾಡ್ಲಿ, ಹಾ ನಿರಂತರವಾಗಿ ಮಾಡ್ಲಿ, ಮಾಡುದನ್ನ ಹೇಳಿ ಕೊಡ್ತಾ ಇದ್ದೇನೆ. ಅಯ್ಯೋ ನನಗೆ ಹೊಟ್ಟೆ, ಈಗ ಕೆಲವರು ಹೇಳಿದ್ರು ಈ ಗಿಡ ನೀವು ತುಂಬಾ 100-150 ಗಿಡ ಕೊಡ್ತೀವಿ, ನಿಮ್ಗೆ 150 ಗಿಡ ಕೊಟ್ಟಿದ್ರಿಂದಾಗಿ ನಿಮಗೆ ಬಿಸಿನೆಸ್ ಕಮ್ಮಿ ಆಗಿ. ಇಲ್ಲ ಇಲ್ಲ, ನನಗೆ ಬಿಸಿನೆಸ್, ನನ್ನ ಬರುವಂತ ಬಿಸಿನೆಸ್, ನನ್ನ ಬಿಸಿನೆಸ್ ಅನ್ನು ಯಾರು ಎಂಪಿಆರ್ ಪ್ರಾಡಕ್ಟ್ ಅನ್ನು ಯಾರು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ನಾನು 150 ಗಿಡ ಕೊಟ್ಟಿದ್ದೇನೆ, ಇಷ್ಟುವರೆಗೂ ಯಾರು ನನ್ನ ಹತ್ರ ಕಾಂಪೀಟ್ ಮಾಡಲಿಲ್ಲ. ಕೆಲವರು ಸತ್ತು ಹೋಗಿದೆ, ಕೆಲವರು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಏನು ಮಾಡ್ಲಿಕ್ಕೆ ಸಾಕಾಗುತ್ತೆ. ಇದೇ ನೀರನ್ನ ಬಳಸ್ತೇನೆ, ಎಷ್ಟು ಬೇಕೋ ಅಷ್ಟೇ ಕೊಡ್ತೇನೆ. ಯಾಕಂದ್ರೆ ಟೆರೇಸ್ ಆದ್ರಿಂದಾಗಿ ಹೆಚ್ಚು ನಾನು ನೀರು ಕೊಡೋದಿಲ್ಲ, ಬೆಳಿಗ್ಗೆ ಒಂದ್ ಸ್ವಲ್ಪ ಸಾಯಂಕಾಲ ಒಂದ್ ಸ್ವಲ್ಪ ಕೊಡ್ತೀನಿ ಅಷ್ಟೇ. ಈಗ ನೀವು ಬೆಳಿಗ್ಗೆ ಈ ಕೆಲಸ ಶುರು ಮಾಡ್ತೀರಲ್ಲ, ಸಂಜೆ ತನಕ ನೀವು ಮಾಡ್ತೀರಾ? ಸಂಜೆವರೆಗೂ ನೀವೇ ಕೈ ಆಡಿಸ್ತೀರ, ಎಲ್ಲಾರ ಇದ್ದಾಗ ಹೋಗಿ ಬರ್ತೀರಾ, ಮತ್ತೆ ಉಳಿದಂತೆ ತಂಪಲಿದ್ದ ಜಾಗದಲ್ಲಿ, ಈ ಬಿಸಿಲಿದ್ದ ಜಾಗದಲ್ಲಿ ಇಲ್ಲ, ತಂಪಲಿದ್ದ ಜಾಗದಲ್ಲಿ ಕೆಳಗಡೆ ಕೂತ್ಕೊಂಡು ಏನೋ ಮಾಡ್ತೀರಾ. ಅಲ್ಲಿಗೆ ನೀವು ಇದನ್ನ ಟೆರೇಸ್ ಮೇಲಿನ ಒಂದು ನರ್ಸರಿ, ಮತ್ತೆ ಟೆರೇಸ್ ಅನ್ನ ದೀರ್ಘಕಾಲ ಟೆರೇಸ್ ಕೆಡ್ಲಿಕ್ಕೆ ಕೂಡುದು, ಯಾಕಂತ ಹೇಳಿದ್ರೆ ನಾನು ಇದಕ್ಕೆ ಕ್ಯಾಪಿಟಲ್ ಮೇನ್ ಹಾಕಿರುವ ಟೆರೇಸ್ ಅನ್ನ, ನನ್ನ ಒರಿಜಿನಲ್ ಟೆರೇಸ್ ಇದಾಗಲಿ, ಅದನ್ನ ಮೇಂಟೈನ್ ಮಾಡ್ಕೊಂಡು ಉಳಿದ ಗಿಡಗಳನ್ನ, ಅಂದ್ರೆ ತುಂಬಾ ದೊಡ್ಡ ತರಕಾರಿ ಗಿರ್ಕಾರಿ ಅದನ್ನೆಲ್ಲ ನಿಮ್ಮ ಯಾವ ಹಣ್ಣು ಬಿಡುವಂತ ಅದು ಹಾಕ್ಬೋದಲ್ಲ. ಇದು ನನಗೆ ಈಗ ನಾನು ಶಾರ್ಟೆಸ್ಟ್ ಕ್ರಾಪ್ ಅನ್ನು ಯಾಕೆ ಆರಿಸ್ಕೊಂಡಿದ್ದೇನೆ ಅಂದ್ರೆ, ಇದರಿಂದ ಬರುವಂತ ಇನ್ಕಮ್ ತಿಂಗಳಿಗೆ ನನಗೆ more than 5,000 ಮೇಲೆ ಬರುತ್ತೆ. ಕುತ್ತುಂಬರಿ ಮತ್ತೆ ಮೆಂತೆಯಿಂದಾಗಿ, ಮೆಂತೆ 7 ಡೇಸ್ ಅಲ್ಲಿ 7, 3, 7, 4, 28 4 ಸರ್ತಿ ಮೆಂತೆ ಬೆಳೆಸ್ತೇನೆ. ಅದರಿಂದಾಗಿ ನನಗೆ ಕಡಿಮೆ ಅವಧಿಯ ಬೇಗ ಬೆಳೆ, ಸಾವಯವ ಬೆಳೆ, ಸಾವಯವ ಬೆಳೆ ಉತ್ಕೃಷ್ಟವಾದಂತ ಬೆಳೆ. ಇದು ಎಲ್ಲೂ ಮಾರ್ಕೆಟ್ ಒಳಗೆ ನಿಮಗೆ ಫಸ್ಟ್ ಬರ್ತಾರೆ 4-3.5 ಗಂಟೆ ಒಬ್ಬ ಅಲ್ಲಿಂದ ಹಳ್ಳಿಯಿಂದ ಬರ್ತಾರೆ, ಮೂಟೆಗಟ್ಟಲೆ ಹಿಡ್ಕೊಂಡು ಬರ್ತಾರೆ. ಅವ್ರ ಬೆಲೆ ಆವಾಗ 8 ಅಣೆ ಇರುತ್ತೆ ಒಂದು ಕಟ್ಟಿಗೆ, ಕೊನೆಗೆ 8 ಗಂಟೆಗೆ ಹೊತ್ತಿಗೆ ಅದರ ಬೆಲೆ
ಎರಡು ರೂಪಾಯಿ ಆಗತ್ತೆ. ಅಲ್ಲಿ ಮಧ್ಯವರ್ತಿಗಳು ಎರಡು ಬಂದಾಯ್ತು, ಅಲ್ಲಿ ಇಬ್ರು ಬಂದಾಯ್ತು, ಬಂದು ಅವನು ಹೋಗಿ ಆಯ್ತು, ಅವನು ಕೊಟ್ಟ ಹೋಗಿ ಆಯ್ತು, ಆ ಒರಿಜಿನಲ್ ಅವನು ಹೋಗಿ ಆಯ್ತು. ಇಲ್ಲಿಗ ಮಧ್ಯವರ್ತಿಗಳು ಎರಡು ಜನ ಬಂದ್ಕೊಂಡು ಇವುಗಳಿಗೆ ಇದು ಮೂರು ರೂಪಾಯಿ, ಮೆಂತ್ಯ ಸೊಪ್ಪು ಮೂರು ರೂಪಾಯಿ. ಎಲ್ಲಿ ಹೋದ್ರು ಕೂಡ ನೀವು ಮಧ್ಯ ಗ್ರಾಹಕನಿಗೆ ತೊಂದರೆ ಬರ್ತಾ, ಮಧ್ಯವರ್ತಿಗೆ ಲಾಭ. ಬೆಳೆಯವನಿಗಿಲ್ಲ, ಬೆಳೆಯವನಿಗಿಲ್ಲ, ಶ್ರಮಕ್ಕೆ ಬೆಲೆ ಇಲ್ಲ, ಮಧ್ಯವರ್ತಿಗೆ ಲಾಭ. ಮಧ್ಯವರ್ತಿ ಲಾಭ ಇದೀಗ ಇಂಡಿಯಾದೊಳಗ ಆಗಿರುವಂತ. ಹೌದು, ಇದನ್ನ ನೀವು ಎಲ್ಲಿಯಾರು ತಡೆದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಇರುವಂತ ಕೃಷಿ ಸಮೃದ್ಧವಾಗಿ, ರೈತನು ಸುಖವಾಗಿ, ರೈತನು ಸುಖವಾಗಿ, ಗ್ರಾಹಕನು ತೃಪ್ತಿ, ಮನುಷ್ಯನ ಆರೋಗ್ಯ ಮತ್ತೆ ಪ್ರತಿಯೊಬ್ಬರೂ ನನ್ನ ಹಾಗೆ ಮಾಡಿದ್ರೆ ನಿಮಗೆ ಈಗ ಸೊಪ್ಪಿನ ಒಂದು ಈ ಸೊಪ್ಪಿನ ಇಷ್ಟು ಸಾವ ಇದು ಪ್ರೋಟೀನ್ ಪ್ರೋಟೀನ್ ನಿಮಗೆ ಯಾವುದೂ ಇಲ್ಲ ಮೇಡಮ್. ಸೊಪ್ಪು ದಿನಕ್ಕೆ ವಾರಕ್ಕೊಂದು ಎರಡು ದಿನ ಸೊಪ್ಪು ಈ ಸಾವಯವ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಇದೆ ಮತ್ತೆ ಅದು ಜೀರ್ಣಕಾರಿ. ನೀವು ಎಂತದ ಅದು ಯಾವುದೇ ವಸ್ತುನ ಜಿಡ್ಡು ತಿನ್ನಿ ಈ ಸೊಪ್ಪು ತಿಂದು ಕೂಡಲೇ ನಿಮ್ಗೆ ಇದಾಗಲ್ಲ. ಈ ಪಪ್ಪಾಯಿ ಹಣ್ಣು ತಿಂತೀರಿ ನೋಡಿ, ಪಪ್ಪಾಯಿ ಹಣ್ಣು ತಿನ್ನೋದು ಯಾತಕ್ಕೆ ನಿಮಗೆ ರಾತ್ರಿ ತಿಂದು ಮಲ್ಕೊಳ್ಳಿ ಅಲ್ಲ, ಬೆಳಿಗ್ಗೆ ಫುಲ್ ಫ್ರೀ ಆಗಿ ಪ್ರಾಣಿ ಕೂಡ ಹಸರನ ಹುಲ್ಲನ್ನು ತಿಂದು ತನ್ನ ಕರುಣ ಶುಚಿ ಮಾಡ್ತದೆ ಅಂತ. ಮತ್ತೆ ನಿಮಗೆ ಯಾವುದು ಪ್ರತಿಯೊಂದು ಅಂಗದ ಕೆಲಸ, ಈಗ ಕ್ರಿಕೆಟ್ ನೊಳಗೆ ನೀವು ಪ್ರತಿಯೊಂದು ಅಂಗನೂ ಕೆಲಸ ಮಾಡುದು, ಇದು ಹಾಗೆ ಪ್ರತಿಯೊಂದು ಅಂಗನೂ ಕೆಲಸ ಮಾಡುದು. ಈಗ 34 ಮೆಟ್ಲು ಇದೆ, ದಿನಕ್ಕೆ ಚಾಮುಂಡಿ ಬೆಟ್ಟ ಹತ್ತಿದಂಗ ಆಗುತ್ತೆ. ಅಲ್ಲ, ದಿನ ಚಾಮುಂಡಿ ಬೆಟ್ಟ ಹತ್ತಿ ಇಳಿದಷ್ಟು ಶ್ರಮ ಅಂತೂ ಇದೆ. ಕಣ್ಣಿನ ಕಣಿನಿಕೆ ಇದೆಯಲ್ಲ, ಇದೇ ಹಸಿರು ನೋಡಿ ನೋಡಿ ಕಣ್ಣಿನಿಕೆ, ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿ. ಸೊ ಎಲ್ಲಾ ವಿಧದಿಂದಲೂ ಮತ್ತೆ ಇಂಡೈರೆಕ್ಟ್ಲಿ ಆಕ್ಸಿಜನ್ ಅನ್ನು ಕೊಡ್ತಾ ಇದ್ದೇನೆ ನನ್ನ ತಾಯ್ನಾಡಿಗೆ. ಆಕ್ಸಿಜನ್ ಹೋಗ್ಲಿ ನನ್ನಿಂದ. ನೀವು ಈ ಭೂಮಿಗೆ ನೀವೇನು ನಾನು ಏನ್ ತಗೊಂಡಿದ್ದೇನೋ ಅದನ್ನ ಅಲ್ಲೇ ರಿಟರ್ನ್ ಮಾಡಿ, ಯಾಕಂದ ಹೇಳಿದ್ರೆ ನಾನು ಅದರಲ್ಲಿ ಇದನ್ನ ಪ್ರತಿಫಲ ತಗೊಂಡಾಗ ಅದಕ್ಕೊಂದು ಸ್ವಲ್ಪ ಕೊಡ್ಲೇಬೇಕು. ಮತ್ತೆ ನನಗೆ ಯಾವ್ದಾದ್ರು ಬೆಳೆ ಹೋಯ್ತು ಹೋದ್ರು ಕೂಡ ನಂಗೇನು ನಷ್ಟ ಆಗುದಿಲ್ಲ. ಈಗ ಮೊನ್ನೆ ಮಳೆ ಬಂದು ಒಂದು ಅರ್ಧ ಕೆಜಿ ಒಂದು ಕೆಜಿ ಮೆಂತೆ ಹೋಯ್ತು, ಆದ್ರೆ ನಂಗೆ ನಷ್ಟ ಇಲ್ಲ. ಯಾಕಂದ್ರೆ ಭೂಮಿ ತಾಯಿ ನನ್ನನ್ನು ಎಷ್ಟು ಯಾವತ್ತೂ ಭೂಮಿ ಕೈ ಬಿಡುದಿಲ್ಲ. ಇನ್ನೊಂದು ಬೆಳೆಗಳು ಬರುತ್ತೆ, ಅದರಿಂದ ಅಯ್ಯೋ ಮಳೆ ಬಂತಲ್ಲ ಅಂತೇಳಿ, ಅಯ್ಯೋ ನನ್ ಬೆಳೆ ಹೋಯ್ತಲ್ಲ, ಕೊತ್ತಂಬರಿ ಹೋಯ್ತಲ್ಲ. ಕೆಲವರು ರೈತರು ತುಂಬಾ ಇದು ಮಾಡ್ತಾರೆ, ಟೆನ್ಷನ್ ತಗೋತಾರೆ, ರಾತ್ರಿ ನಿದ್ರೆ ಬರುದಿಲ್ಲ. ಮತ್ತೆ ಅನಾವಶ್ಯಕವಾಗಿ ಬ್ಯಾಂಕ್ ಸಾಲ ಮಾಡ್ತಾರೆ, ಅನಾವಶ್ಯಕವಾಗಿ ಬ್ಯಾಂಕ್ ಸಾಲ ಮಾಡ್ತಾರೆ. ಇದಕ್ಕೆ ಬ್ಯಾಂಕಿನ ಅನಾವಶ್ಯಕವಾಗಿ ಸಾಲ ಬೇಕಾಗುದಿಲ್ಲ, ಮಾಡಬಹುದು. ಅಲ್ಲ, ನೀವು ಈಗ ಬ್ಯಾಂಕಿನಲ್ಲಿ 36 ವರ್ಷ ಸರ್, 36 ವರ್ಷ ಮ್ಯಾನೇಜರ್ ಆಗಿ, ಸೀನಿಯರ್ ಮ್ಯಾನೇಜರ್ ಆಗಿ, ಸೀನಿಯರ್ ಮ್ಯಾನೇಜರ್ ರಿಟೈರ್ ಆಗಿ. ಮತ್ತೆ ನಿಮ್ಮ ಬ್ಯಾಂಕ್ ಕರ್ನಾಟಕ, ಈಗ ನಿಮಗೆ ಪೆನ್ಷನ್ ಬರ್ತಾ ಇದೆ? ಪೆನ್ಷನ್ 25,000 ಪೆನ್ಷನ್ ಬರ್ತಾ ಇದೆ. ಷೇರಿನೊಳಗೆ 10-15,000 ದಿನಕ್ಕೆ, 5,000-10,000 ಷೇರಿನೊಳಗೆ ಇದು ಮಾಡ್ತೇನೆ. ಇದರೊಳಗೆ ತಿಂಗಳಿಗೆ 15,000 ಇದ್ರೊಳಗೆ ಬರ್ತಾ ಇದೆ. ಸೊ ಐ ಆಮ್ ಸಫಿಷಿಯಂಟ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರಲ್ಲ, ಅವರ ಸಂಬಳನ ತಗೊಳ್ಳಿ. ಮತ್ತೆ ನನಗೆ ಮಕ್ಕಳ ಮುಂದಿನ ಭವಿಷ್ಯ, ಮಕ್ಕಳ ಮದುವೆ ಆಗ್ಬೇಕು, ಇದಾಗ್ಬೇಕು, ಏನು ಮುಂದಿನ ಏನಿಲ್ಲ, ಐ ಆಮ್ ಫುಲ್ ಫ್ರೀ ಬರ್ಡ್. ನನ್ನ ಕಾಲ್ ನಾನು ಅನ್ನಿದ್ರು, ಅಯ್ಯೋ ಮಕ್ಕಳು ಕೊಡ್ಬೇಕಲ್ಲ, ಇದು ಮಾಡುವ, ಏನು ಮಕ್ಕಳು ಕೊಡ್ಬೇಕು, ಅವಲಂಬನೆ ಬೇಕಾಗಿಲ್ಲ. ಬಹಳ ಚೆನ್ನಾಗಿ. ಆಮೇಲೆ ನೀವು ಈ ಕೆಲಸಗಳು ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಈಗ ನನಗೆ ಬ್ಯಾಂಕಿನಲ್ಲಿ ಇರುವಾಗ ಸ್ವಲ್ಪ ಹೊಟ್ಟೆ ಬಂದಿತ್ತು, ಯಾಕಂದ್ರೆ ಕೂತು ಆ ಸ್ಟಾಫಿಗೆ ಇದು ಮಾಡು, ಅದು ಮಾಡಿ ಇದು ಮಾಡಿ, ಹೆಡ್ ಆಫೀಸ್ ಇಂದ ಅದು ಕೊಡು ಇದು ಕೊಡು ಅದು ಕೊಡು, ಪ್ರತಿಯೊಂದು ಸ್ಟಾಫಿಗೆ ಹೇಳಿ 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 ಇದಾಗುತ್ತೆ. ಕೊನೆಗೆ ಸಾಲ ವಸೂಲಿ ಮಟ್ಟಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಆವಾಗ ಸ್ವಲ್ಪ ಹೊಟ್ಟೆ ಇತ್ತು, ಈಗ ಹೊಟ್ಟೆ ಎಷ್ಟು. ಸೊ ಆರೋಗ್ಯ ದೃಷ್ಟಿಯಿಂದ ಏನು, ಈಗ ಲೇಡೀಸ್ ಎಲ್ಲ ಜೀರೋ ಮೇಂಟೆನೆನ್ಸ್ ಇದ್ದಾಗೆ ನೀವು ಜೆಂಟ್ಸ್ ಅಲ್ಲಿ ಇದ್ದೀರಾ? ಸಿಕ್ಸ್ ಪ್ಯಾಕ್ ಅಂಡರ್ ವೈಟ್ ಇಲ್ಲ, ಅಂಡರ್ ವೈಟ್ ಇಲ್ಲ, ಯಾಕಂದ್ರೆ ಅಂಡರ್ ವೈಟ್ ಆದ್ರೂ ಪ್ರಯೋಜನ ಇಲ್ಲ, ಓವರ್ ವೈಟ್ ಇರ್ಲಿ. ಹೌದು, ಓವರ್ ವೈಟ್ ಕಷ್ಟ, ಅಂಡರ್ ವೈಟ್ ಕಷ್ಟ. ಆದ್ರೂ ನಿಮ್ಮ ಏಜ್ ಈಗ 70-61 ವರ್ಷ. 2005 ರಿಟೈರ್ಡ್ ಆದೆ, ರಿಟೈರ್ಡ್ ಆದ ಕೂಡಲೇ 25 ಲಕ್ಷ ಇದು ಬಂತು ನನಗೆ ಪೆನ್ಷನ್, ಅಲ್ಲ ಬ್ಯಾಂಕ್ ಬೆನಿಫಿಟ್ ಬಂತು, 28 ಲಕ್ಷ ಬಂತು. ಕೂಡಲೇ ಹೊಸ ಮನೇನೆ ಇದು ಕಟ್ಕೊಂಡು, ನನ್ನ ಪ್ಲಾನ್ ಒಳಗೆ ಕಟ್ ಮಾಡಿದ್ರೆ ಮಾಡಿದೆ ಕೂಡಲೇ ಇದಕ್ಕ ಕೆಲಸಕ್ಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೀಗ? 2005 ರಿಂದ 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ? ನಮ್ಮ ತಂದೆ
ಅವ್ರ ಬೈ ಬರ್ತ್ ಅಗ್ರಿಕಲ್ಚರ್ ಅವರು ಪ್ಯಾಡಿ ಬೆಳೆಸ್ತಾ ಇದ್ರು ಮಳೆಯನ್ನ ಅವಲಂಬಿ ಅಲ್ಲಿ ನಮ್ಮ ಸೌತ್ ಕೇರಳ ಪೂರ್ತಿ ಮಳೆಯನ್ನ ಮಳೆ ಬಂದ್ರೆ ಬೆಳೆ ಚೆನ್ನಾಗಾಗುತ್ತೆ ಈ ವರ್ಷ ಚೆನ್ನಾಗಾಗಿದೆ ಬಂಪರ್ ಮಳೆ ಇಲ್ಲಿದ್ರೆ ಆಗೋದಿಲ್ಲ ಸೊ ಅವರ ಒಂದು ಜೀನ್ಸ್ ನನಗೆ ಇದಾಗಿದೆ ಅದು ಎಷ್ಟೋ ವರ್ಷದ ನಂತರ ನಾವು ಮೊದಲು ಸ್ಕೂಲಿಗೆ ಹೋಗುವಾಗ ನಮ್ಮ ತಂದೆ ತುಂಬಾ ಬಡವರು ನಮ್ಮ ಮಕ್ಕಳಿಗೆ ಒಂದು ಚಡ್ಡಿ ಅಂಗಿ ಹಾಕ್ಲಿಕ್ಕೆ ಅವ್ರ ಹತ್ರ ಇದಿಲ್ಲ ಅಷ್ಟು ಅಷ್ಟು ಬಡತನ ಅವ್ರನ್ನ ಕಾಡ್ತಾ ಇತ್ತು ನಮ್ಮ ತಂದೆಗೆ ಐದು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಅವರು ನಾ ಎಸ್ ಎಲ್ ಸಿ ನಮ್ಮನ್ನು ಅವರು ಎಸ್ ಎಲ್ ಸಿ ಮಾಡೋಕೆ ಅವರಿಗೆ ತುಂಬಾ ಕಷ್ಟ ಆಗ್ತಿತ್ತು ಕೊನೆಗೆ ಏನ್ ಮಾಡಿದೆ ಅಯ್ಯೋ ನಿಮ್ಮ ಅಪ್ಪ ನಿಮ್ಗೆ ತೊಂದರೆ ಆಗತ್ತಲ್ಲ ನಾನು ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಟ್ಲಿಗೆ ಹೋದೆ ಮೆಡ್ರಾಸಲ್ಲಿ 2 ವರ್ಷ ಬೆಂಗಳೂರಲ್ಲಿ 3 ವರ್ಷ ಒಟ್ಟಿಗೆ 5 ವರ್ಷ ಹೋಟ್ಲಲ್ಲಿದ್ದು ಹೋಟ್ಲಲ್ಲಿ ಇದ್ದುಕೊಂಡು ಅಲ್ಲೇ 3.5 ಗಂಟೆ ರಾತ್ರಿ ಎದ್ದು ಶಾರ್ಟ್ ಹ್ಯಾಂಡ್ ಟೈಪ್ ರೈಟಿಂಗ್ ಆವಾಗ 63ನೇ ಇಸವಿಯೊಳಗೆ ಶಾರ್ಟ್ 4.5 ಗಂಟೆಗೆ ಎದ್ದುಕೊಂಡು ಶಾರ್ಟ್ ಹ್ಯಾಂಡ್ ಟೈಪ್ ರೈಟಿಂಗ್ ಹೋಗಿ ಕೊನೆಗೆ ಈ ಬ್ಯಾಂಕ್ ಜಾಬ್ಗೆ ಸೇರಿದೆ 63ನೇ 69ನೇ ಇಸವಿಯೊಳಗೆ ಮಂಗಳೂರಿನೊಳಗೆ ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸ್ ಜಾಯ್ನ್ ಆದೆ ಆವಾಗ 75 ರೂಪಾಯಿ ಸಂಬಳ ಮೇಡಮ್ ತಿಂಗಳಿಗೆ 75 ರೂಪಾಯಿ ಸಂಬಳ 50 ರೂಪಾಯಿ ನಾನು ಅಲ್ಲಿ ಖರ್ಚು ಮಾಡ್ಕೊಂಡು 25 ರೂಪಾಯಿ ಮನೆ ಕಳಿಸ್ತಾ ಇದ್ದೆ ನೋಡಿ 50 ರೂಪಾಯಿ ಸಂಬಳ ಅಲ್ಲ 75 ರೂಪಾಯಿ ಸಂಬಳ 50 ರೂಪಾಯಿ ನನ್ನ ಖರ್ಚಿಗೆ ಇಟ್ಟುಕೊಂಡು ಊಟ ಕಾದು ತಿಂಡಿ 25 ರೂಪಾಯಿ ಮನೆ ಮನೆಯಾದ್ರು ಮಾಡ್ತಾ ಇದ್ದೆ ಅಂದ್ರೆ ತಂದೆ ಜೀವನ ಕಷ್ಟ ಅಲ್ಲ ಮಕ್ಕಳು ಉಳಿದವರಿಗೆಲ್ಲ ಕಳಿಸ್ಬೇಕಲ್ಲ ಆ ಪರಿಸ್ಥಿತಿ ಈಗ ನಿಮಗೆ ಬರೇ ಒಂದು 75 ರೂಪಾಯಿ 75 ರೂಪಾಯಿ ಮಂಗಳೂರಿನೊಳಗೆ ಈಗ ಒಂದು ದಿನಕ್ಕೆ ಸಾಕಾಗುತ್ತೆ ಒಂದು ಟಿಫಿನಿಗೆ ಆಗತ್ತಾ ಸಾಕಾಗುತ್ತೆ ಅಲ್ಲ ನಿಮ್ಮ ಪರಿಶ್ರಮ ಮತ್ತೆ ನಿಮಗೆ ಇರ್ತಕ್ಕಂಥ ಬಡತನ ನಿಮ್ಮ ಶ್ರಮನೇ ಕಾರಣ ಏನಂತೀರಾ ಈಗ ನಾವು ಬರೀ ಎಸ್ ಎಲ್ ಸಿ ಕಲ್ತದ್ದು ಆದ್ರೆ ನಾನು ಎಸ್ ಎಲ್ ಸಿ ಕಲ್ತದ ನನ್ನ ಮಕ್ಕಳಿಗೆ ಕಲ್ತಿದ್ದ ಸ್ವಲ್ಪ ಆದ್ರೂ ಮಂದಿ ಮುಂದೆ ನಮಗೆ 2 ಹೆಣ್ಣು 1 ಗಂಡು ಎಲ್ಲರೂ ಇಂಜಿನಿಯರ್ ಎಲ್ಲರೂ ಗೌರ್ಮೆಂಟ್ ಇದರೊಳಗೆ ಇದ್ದಾರೆ ಎಲ್ಲರೂ ಈಗ ಒಬ್ಬ ಲಂಡನ್ ಒಳಗಿದ್ದಾನೆ ಒಬ್ಬ ಸಾಫ್ಟ್ವೇರ್ ಕಂಪನಿ ಓಪನ್ ಅವನ್ನೇ ಸ್ವಲ್ಪ ಅಲ್ಲಿಂದ ಸಾಫ್ಟ್ವೇರ್ ಕಂಪನಿ ಇನ್ನೊಬ್ಬರಿಗೆ ಮೊನ್ನೆಷ್ಟೇ ಇಂಜಿನಿಯರ್ ಆಗಿ ಅಂತೂ ನನಗನ್ಸುತ್ತೆ ಇದನ್ನೇ ಕನಿಷ್ಠವಾದಂತ ಎಲ್ಲ ಜನಗಳು ಕನಿಷ್ಠವಾಗಿ ಬಳಸ್ಕೊಂಡ್ರೆ ಈ ಶ್ರಮನ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಇಂಪ್ರೂವ್ ಆಗುತ್ತೆ ಪ್ರತಿ ಮನೆ ಮನೆಯೊಳಗೂ ಮಾಡಬೇಕು ಹೌದು ಪ್ರತಿ ಮನೆ ಮನೆಯಲ್ಲಿ ಇದು ಇದಾಗ್ಬೇಕು ಆವಾಗ್ಲೇನೆ ಪ್ರತಿ ಮನೆಯೊಳಗೂ ನಿಮ್ಗೆ ಜಾಗ ಇದ್ದೇ ಇರುತ್ತೆ ಅವ್ರಿಗೆ ಬೇಕಾಗುವಷ್ಟು ಸೊಪ್ಪು ತರಕಾರಿ ಬೆಳ್ಕೊಳ್ಬಹುದು ಇದೇನ ಅಂತ ಒಂದು ಹೇಳುವಂತ ಹೇಳಿ ಏನಲ್ಲ ಅಲ್ಲ ಏನು ಒಂದು ಟ್ರೇ ತಂದ 4 ಹೊಟ್ಟೆ ಮಾಡಿದ ಹಾಕಿರ್ತದೆ ಅಷ್ಟೇ ಬೀಜ ಇದೊಳಗೆ ಸಿಕ್ಕತ್ತೆ ತರಕಾರಿ ಗಿರ್ಕಾರಿ ಮಾಡಿ ಹೇಳು ಅಮ್ಮ ಮನೆಯಲ್ಲಿ ಪ್ರತಿಯೊಂದು ಇರುತ್ತೆ ಒಂದು 4 ಕೆಜಿ ಮಣ್ಣು ಕೂಡ ದುಡ್ಡು ಕೊಟ್ಟರೆ 4 ಕೆಜಿ ಮಣ್ಣು ಕೊಡ್ತಾರೆ ಮಣ್ಣಿಗೂ ರೇಟ್ ಇದೆ ನಿಮ್ಗೆ ಅಲ್ಲಿ ನರ್ಸರಿ ಕೆಜಿ ಮಣ್ಣು ಸಿಕ್ಕತ್ತೆ ನೀವೇನು ಅಲ್ಲಿಗೆ ನಮ್ಮ ಹಾಗೆ ಬಾಯಿದ ಮಣ್ಣು ಹೋಗಿ ಅಲ್ಲಿ ತಗೊಂಡ್ಬರ್ಬೇಕಾದ ಅವಶ್ಯಕತೆ ಇಲ್ಲ ಸೊ ಎಲ್ಲ ಪ್ರತಿಯೊಂದು ಅನುಕೂಲತೆ ಸಿಗುತ್ತೆ ಆದ್ರೆ ಜನಗಳಿಗೆ ಮಾಡೋ ಮನಸ್ಸು ಶ್ರದ್ಧೆ ಬೇಕು ಮಾಡಿದ್ರು ಕೂಡ ಶ್ರದ್ಧೆ ಇಲ್ಲ ಗಂಡನಿಗೆ ಇದ್ರೆ ಹೆಂಡತಿ ಅಯ್ಯೋ ಬೇಡ ನಾವು ಕೈಯ ಮನೆ ಒಬ್ರು ಹೇಳ್ತಾ ಇದ್ರು ನೀವು ಬರೀ ಕೈಯಲ್ಲಿ ಇಷ್ಟ ಎಲ್ಲ ಮುಟ್ತಾ ಇದ್ದೀರಲ್ಲ ಕೈ ಇದಾಗ ಕೈ ಇದಾಗತ್ತೆ ತಲೆಗೆ ನೀವು ಹಾಗೆ ಇದು ಮಾಡ್ತೀರಲ್ಲ ತಲೆಗೆ ಒಂದು ಇದು ಹಾಕೊಳ್ಳಿ ಅಂದ್ರೆ ಇಲ್ಲ ರೀ ನಾವು ಮೊದ್ಲಿಂದನು ನಮ್ಮ ಇದು ಬೈ ಬರ್ತ್ ನಾವು ತಲೆಗೆ ಹಾಕೊಂಡವರಲ್ಲ ತಲೆಗೆ ಬಂದು ಬಂಚೆ ಸುತ್ತಕೊಳ್ತಿದ್ದೆವು ಈಗ ಅಂತ ಬಿಸಿಲು ಸೌತ್ ಕೇಂದ್ರ ಬಿಸಿಲು ಏನಿರಲಿಲ್ಲ ಅದರಿಂದ ಈ ರೀತಿ ಕೆಸರನ್ನು ಮುಟ್ತಿದ್ರಲ್ಲ ಕೈಯೆಲ್ಲ ಇದಾಗತ್ತಲ್ಲ ರೀ ಅಯ್ಯೋ ಬೇಡಪ್ಪ ಇದು ಅಂತೇಳಿ ಕೆಲವರಿಗೆ ಮಣ್ಣು ಮುಟ್ಟಿದ್ರೆ ಆಗೋದು ಅಲರ್ಜಿ ಆಗತ್ತೆ ಅಯ್ಯೋ ಏನಪ್ಪ ಇದು ಏನೇನು ಈ ರೀತಿ ಕೆಲಸ ಮಾಡ ಅಯ್ಯೋ ನಮಗೆ ಬೇಡಪ್ಪ ಅಂತ ಅಲ್ಲ ಅಲ್ಲ ಇವತ್ತು ಅದಕ್ಕೋಸ್ಕರನೇ ಇಲ್ದಿಲ್ಲರ ಅಂತ ಕಾಯಿಲೆಗಳು ಮತ್ತೊಂದು ಎಲ್ಲ ಬರ್ತಾ ಇರುವಂತ ಈಗ ನೀವು ಅದಕ್ಕೆ ಈಗ ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದೀರಾ ಲವಲವಿಕೆಯಾಗಿದ್ರೆ 20 ವರ್ಷ 3 ವರ್ಷದ ಹುಡುಗನು ಕೂಡ ನಾನು ಬ್ಯಾಂಕಿನಲ್ಲಿ ಖುಷಿ ಬ್ಯಾಂಕಿನಲ್ಲಿ ಇದ್ದಾಗ ಏನಂತ ಹೇಳಿದ್ರೆ ಅಯ್ಯೋ ಅದು ಮಾಡು ಆ ಬಿಸಿನೆಸ್ ಮಾಡು ಈ ಬಿಸಿನೆಸ್ ಮಾಡು ಎಷ್ಟು ಮಾಡಿದ್ರು ಕೂಡ ಹೆಡ್ ಆಫೀಸ್ ಅಯ್ಯೋ ಇನ್ನು ಮಾಡು ಅಯ್ಯೋ ಆಯ್ತಪ್ಪ ಮಾಡಿದೆ ಅಯ್ಯೋ 60ನೇ ವರ್ಷ 60 ವರ್ಷ ಯಾವಾಗ ಬರುತ್ತಂತ ಸರ್ವಿಸ್ ಮುಗಿಸಿ ಬಂದ್ರಿ ಸರಿಯಾಗಿ ಕಂಪ್ಲೀಟ್ ಆಗಿ ಸರ್ವಿಸ್ ಮುಗಿಸಿ ಬಟ್ ಯಾವ ಒಂದು ರಿಮಾರ್ಕ್ಸ್ ಯಾವ ರಿಮಾರ್ಕ್ಸ್ ಇಲ್ಲ ಸೀನಿಯರ್ ಮ್ಯಾನೇಜರ್ ಆಗಿ ಮೈಲ್ ಸ್ಟೋನ್ ಅವಾರ್ಡ್ ತಗೊಂಡು ಚೇರ್ಮ್ಯಾನ್ ಕ್ಲಬ್ ಮೆಂಬರ್ ತಗೊಂಡು ಅಲ್ಲಿ ಬ್ಯಾಂಕಿನೊಳಗೂ ಕೂಡ ನನ್ನ ರಿಮಾರ್ಕೇಬಲ್ ನನ್ನ ಫೈಲ್ ನೋಡಿದ್ರೆ ಯಾರು ಮಾಡ್ಲಿಲ್ಲ ಸರ್ವಿಸ್ ಈ ಶಿರ್ವಾಸ ಅಂತ ಹೇಳಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇದೆ ನೋಡಿ ಕಾಫಿ ಎಸ್ಟೇಟ್ ಏರಿಯಾ ಅಲ್ಲಿ
ಯಾರ ಮ್ಯಾನೇಜರ್ ಇನ್ನು ಮುಂದೆ ಬರುವ ಮ್ಯಾನೇಜರ್ ಕೂಡ ಆ ರೀತಿ ಫಿಗರ್ ಮಾಡ್ಲಿಕ್ಕಿಲ್ಲ. ಹಿಂದಿನವರು ಕೂಡ ಮಾಡ್ಲಿಲ್ಲ. ರೆಕಾರ್ಡ್ ಬ್ರೇಕ್ ಮಾಡ್ಬಿಟ್ಟು 3 ವರ್ಷದಲ್ಲಿ ರೆಕಾರ್ಡ್ ಬ್ರೇಕ್. ಕಾಫಿ ಪ್ಲಾಂಟೇಷನ್ ಇದೆ. ಕಾಫಿ ಅಂದ್ರೆ ABCD ನಂಗೆ ಗೊತ್ತಿಲ್ಲ, ಆದ್ರೂ ಕೂಡ ಅದನ್ನ ಕಲ್ತುಕೊಂಡು ಇದು ಮಾಡಿ ಬಿಲ್ಡ್ ಮಾಡ್ಕೊಂಡು ಬೆಳೆಗಾರಿಗೆ ಸಾಲ ಬಹಳ ಮೆಚ್ಚುವಂತದ್ದು. ಇದನ್ನ ಜನಗಳೆಲ್ಲರೂ ಒಳೆ ಹೊಡೆಸ್ಕೊಂಡ್ರೆ ನಮ್ಮ ದೇಶ ಸಮೃದ್ಧವಾಗಿ. ಈಗ ಮೊನ್ನೆ ನಮ್ಮ ವಿಜಯ ಕರ್ನಾಟಕ ಹೇಳಿದ್ದಾರೆ 2030 ಇಸ್ವಿಯೊಳಗೆ ಇಂಡಿಯಾದಷ್ಟು ಬಲಿಷ್ಠ ರಾಷ್ಟ್ರ ಇನ್ ಯಾವುದು ಆಗಲ್ಲ. ಸೂಪರ್ ಪವರ್. ಎರಡನೇ ಚೀನಾ, ಮೂರನೇ ಅಮೆರಿಕ ಬರುತ್ತೆ. ಅಮೆರಿಕದವನು ಮೊನ್ನೆ ಒಬಾಮಾ ಕೊಟ್ಟಿದ್ದಾನೆ ಯಾವುದು ಹುಡುಗರಿಗೆ, ನೀವು ವಿಜ್ಞಾನ ಮತ್ತು ಮ್ಯಾಥ್ಸಿನೊಳಗೆ ನೀವು ಮುಂದೆ ಬಾರದಿದ್ರೆ ನಾವು ಇಂಡಿಯಾದವರ ಕೈ ಕೆಳಗಿರ್ತೇವೆ. ವಿಜ್ಞಾನ ಮತ್ತು ಮ್ಯಾಕ್ಸಿನೊಳಗೆ ನೀವು ಮುಂದೆ ಬಾರದಿದ್ರೆ ನಾವು ಇಂಡಿಯಾದವರ ಕೈ ಕೆಳಗಿರ್ತೇವೆ. ಅಂದ್ರೆ ಒಬಾಮಾನೇ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಾಗ ಇಂಡಿಯಾದವರ ಕೆಪಾಸಿಟಿ ಎಷ್ಟು ಅಲ್ವಾ, ಶಕ್ತಿ ಎಷ್ಟು ಇದೆ ಅಂತ. ಅದರಿಂದಾಗಿ ಅಮೆರಿಕನ್ ಸಿಟಿಜನ್ ನಾವು ನಮ್ಮನ್ನ ಹೊಗಳ್ಕೊಳ್ಳೋದು ಬೇಡ, ತೆಗೊಳ್ಳೋದು ಬೇಡ. ಆದ್ರೆ ಮಾಡುವ ಕರ್ತವ್ಯ ಸರಿಯಾಗಿ ಮಾಡಿಕೊಂಡ್ರೆ ಇಂಡಿಯಾ ಈಸ್ ಸೂಪರ್ ಪವರ್. 2030ಕ್ಕೆ ನಾವು ಇರ್ತೇವೆ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ನಮ್ಗೆ ಹೇಳ್ಕೊಳ್ಲಿಕ್ಕೆ ಒಂದು ಹೆಮ್ಮೆ. ಈಗಲೂ ಕೂಡ ಅಯ್ಯೋ ಅಮೆರಿಕ, ಈಗ ಮೊದಲಿನ ಹಾಗೆ ಅಮೆರಿಕ ಹೋದ್ರು ಅಯ್ಯೋ 4-5 ವರ್ಷ ಸಂಪಾದನೆ ಮಾಡ್ಕೊಂಡು ಇಲ್ಲಿ ಇದ್ ಮಾಡ್ಬೋದು. ಈಗ ಅಮೆರಿಕಕ್ಕೆ ಹೋಗುವವರು ಕಡಿಮೆ. ಈಗ ಲೇಡೀಸ್ ಯಾರು ನಾವು ಫಾರಿನಿಗೆ ಹೋಗುದೇ ಬೇಡ, ಬೇಡಪ್ಪ ನಮ್ಗೆ ಅಲ್ಲಿ ಆಗುದಿಲ್ಲ. ಈಗ ಮೊದಲೆಲ್ಲ ಲೇಡೀಸ್ ಅಯ್ಯೋ ಫಾರಿನ್ ಅಲ್ಲಿ ನಾವು ಬೇಗ ಗಂಡು ಹುಡುಗಿಯನ್ನು ಕೊಡ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರೇ ಬೇಡ, ಅದು ಕೂಡ ಹೇಳ್ತಾರೆ ಸಾಫ್ಟ್ವೇರ್ ಇಂಜಿನಿಯರೇ ಬೇಡ ಅಂತ ಬನ್ನಿ. ಆದ್ರೆ ಒಂದು ನಾನು ಹೇಳೋದೇನೆಂದ್ರೆ, ಒಂದು ನಮ್ಮ ಶ್ರಮಕ್ಕೆ ಯಾವತ್ತೂ ಪ್ರತಿಫಲ ಇಲ್ಲ. ಆಮೇಲೆ ನಮ್ಮ ದೃಷ್ಟಿ ಇದೆ, ನಾವು ಒಳ್ಳೇದನ್ನೇ ನೋಡ್ಕೊಂಡಾಗ ಅದರಲ್ಲಿ ನಾವು ಒಳ್ಳೇದನ್ನೇ ಕಾಣಕ್ಕೆ ಸಾಧ್ಯ. ಯಾರೋ ಹೇಳಿದ್ರು ನಿಮಗೆ ಕೈ ಮಣ್ಣಾಗುತ್ತೆ, ಅಲರ್ಜಿ ಆಗುತ್ತೆ, ನೀವೆಲ್ಲಿಂದ ಮಣ್ಣು ತರ್ತೀರ, ನಮ್ಗೆ ಆಗಲ್ಲ ಹಂಗಾದ್ರೆ ಎಲ್ಲರೂ ಅಲರ್ಜಿ. ಏನಂತೀರಾ ಈಗ ನೀವು? ಮನುಷ್ಯ ಹುಟ್ಟಿದ ಮೇಲೆ ಇದ್ ಮಾಡ್ಲೇಬೇಕು. ಹೌದು, ಅವನಿಗೆ ಸಾವು ಕಟ್ಟಿಟ್ಟಿದ್ದೆ ಅಲ್ವಾ. ಹೌದು, ಸಾವು ನಿಮ್ಗೆ ಯಾವ ರೀತಿ ಆದ್ರೂ ಬರಬಹುದು. ಅಂದ್ರೆ ನಿರಾಯಾಸವಾಗಿ ನೀವು ಸಾವು ಬರಬೇಕಾ ಅಥವಾ ನಾವೇ ಕಂಡ್ಕೋಬೇಕು? ನಮ್ಮ ಕೈನಿಂದ ನಾವು ಏನು 15-20 ವರ್ಷ ಬೆಳೆದಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ಅದಕ್ಕೆ ಬೇಸಾಯಗಾರರಿಗೆ ಹೋಗಬೇಡಿ. ಬೇಸಾಯಗಾರರಿಗೆ ಒಳ್ಳೆ ಬರೀ ಮತ್ತೆ ಬೇಸಾಯಗಾರ ಬೇಗ ಸಾಯ ಅಂತ ಹೇಳಿ ಗೊತ್ತಿದೆ. ಅವ್ರು ಬೇಗ ಸಾಯಿದಿಲ್ಲ, 65 ವರ್ಷದ ಮೇಲೆ ಅವ್ರು ಸಾಯಿದ್ರು. 40-40, 30-35 ಈಗಿನ ಆಫೀಷಿಯಲ್ಸ್ ಆಗಿ 30-35 ವರ್ಷ ಕ್ಯಾರಸ್ ಆಯ್ತು. ಯೋಗಿ ಅಂದ್ರೆ ಏನು? ನೇಗಿಲ ಯೋಗಿ, ಯೋಗಿ ಅವನು, ಅವನು ರೋಗಿ ಅಲ್ಲ. ಮಣ್ಣಿನ ಕೆಲಸ ರೋಗಿ ಆದ್ರೂ ಕೂಡ ಅವನು ಇದಕ್ಕೆ ಬಂದವನು ಯೋಗಿ ಆಗ್ಬಿಡ್ತಾನೆ. ಈಗ ಅದಕ್ಕೆ ನೀವು ಯೋಗಿ ಆಗಿದ್ದೀರಾ, ಏನಂತೀರಾ? ಅದೇ ಅಪ್ಪ, ನಿಮ್ಮ ಶ್ರಮ ನಿಮ್ ಇದೆಯಲ್ಲ. ಈಗ ನೀವು ಅದೇ ನಿಮ್ಗೆ ಬರೋ ಫಂಕ್ಷನ್ ಅಲ್ಲಿ ನೀವು ಗಾಲ್ಫ್ ಕ್ಲಬ್ ಇನ್ನೊಂದ್ ಕ್ಲಬ್ ಮೆಂಬರ್ ಆಗಿ ಕಾರಲ್ಲಿ ಓಡಾಡ್ಕೊಂಡು ಆರಾಮಿಗೆ ಎಸಿ ಹಾಕೊಂಡು ಇರ್ಬೋದಾಗಿತ್ತು. ದೇವರ್ಸನ ಹಳ್ಳಿಯ ನಂಜನಗೂಡಿಂದ 18 ಕಿಲೋಮೀಟರ್ ದೂರ ಹೋಗಿ ಆ ಬೀಜವನ್ನು ಆರಿಸಿಕೊಂಡು ಸಸಿ ಮಟ್ಟಿ ಇಟ್ಕೊಂಡಿದ್ದೇನೆ. ಯಾರಿಗೂ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಲಾರ್ಜ್ ಸ್ಕೇಲ್ ನಲ್ಲಿ ಬೆಳಿಲಿ ಯಾರು ಬೆಳೆಯಲಿಲ್ಲ. ಬೆಳೆದವರೆಲ್ಲರೂ ಸುಕ್ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಆ ಕೊನೆ ಬರೋ ಸ್ಥಾಯದಲ್ಲಿ ಇದಾಗಿ ಬಿಡುತ್ತೆ, ಸುಟ್ಟು ಹೋಗಿ ಬಿಡುತ್ತೆ. ಇದ್ರ ಬಾಳೆಹಣ್ಣು ನಾನು ಮೈಸೂರಿಗೆ ಬರುವಾಗ 1.5 ರೂಪಾಯಿ ಇದ್ದಿತ್ತು, ಈಗ 10 ರೂಪಾಯಿ ಅದು. ನಂಜನಗೂಡಿ ಪ್ಯೂರ್ ರಸಬಾಳೆ ಇದೆ, ಪ್ಯೂರ್ ರಸಬಾಳೆ ನೋಡಿ. ಇದು ಇದು ಇದೆ ಡೈಲಿ ನೀವು ಇನ್ಸುಲಿನ್ ಇದು ಪಾಲಕ್ ಕೂಡ ಇದ್ರಲ್ಲಿ ನೋಡಿ, ಅದ್ರ ಗಿಡ ಮಾಡ್ತಾ ಇದೆ ಸಸಿಗಳನ್ನು. ಒಂದ್ ಗಿಡಕ್ಕೆ 150 ರೂಪಾಯಿ ಕೊಡ್ತಾ ಇದ್ದೆ. ಇದನ್ನ ಕೆಳಗಡೆ ಇದು ಸಸಿ ಬರುತ್ತಲ್ಲ, ವೆರಿ ಗುಡ್ ವೆರಿ ಗುಡ್. ಇಲ್ಲ ಇದು ಪಾಟ್ಗಳಲ್ಲೇ ಬರ್ತಾ ಇದೆ. ಇದಕ್ಕೆಲ್ಲ ಪಾಟ್ ನೋಡಿ, ಎಲ್ಲ ಸಿಮೆಂಟ್ ಎಲ್ಲ, ಇದು ಯಾವ್ದೋ ಭೂಮಿ ಎಂಬುದು ಏನೂ ಇಲ್ಲ. ಎಲ್ಲ ಕೆಳಗಡೆ ಪಾಟಲ್ಲೇ ಬರ್ತಾ ಇದೆ. ಅದ್ರ ಸಸಿಗಳನ್ನ ಟ್ರಾನ್ಸ್ಫರ್ ಮಾಡಿ ನಾಗದಾಳಿ. ಇದು ಪಚ್ಚತೆರೆ ಅಂತ ಹೇಳಿ ಹಿಂದೆ ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಬೆಳೆಸ್ತಾ ಇದ್ರು. ದೀಪಾವಳಿ ಟೈಮ್ ನಲ್ಲಿ ಇದು ಕದ್ರು ಬಿಡುತ್ತೆ. ಇದೀಗ ಸುಗಂಧ ದ್ರವ್ಯಕ್ಕೆ ಅತ್ಯಮೂಲ್ಯವಾದ ಇದು ಪಚ್ಚತೆರೆ ಅಂತ ಹೇಳಿ. ಪಚ್ಚತೆರೆ ಇದು ಲೋಳೆ ಸರ, ಇದು ಇದು
ಮೂರ್ನಾಲ್ಕು ಗಿಡ ಇದ್ದಿತ್ತು, ಈಗ ನನ್ನ ರಿಕ್ವೈರ್ಮೆಂಟ್ ಇಷ್ಟು ಗಿಡ ಮಾಡ್ತಾರೆ, ಇಷ್ಟು ರಿಕ್ವೈರ್ಮೆಂಟ್ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ. ಇದು ಮೈಸೂರು ಬೆಳೆದಲ್ಲಿ ಇದು ಕೂಡ ಇನ್ನು ಹೋಗುತ್ತೆ. ಮೈಸೂರು ಬೆಳೆದಲ್ಲಿ ಈಗ ಎಲೆ ತೋಟ ಈಗ ಎಕ್ವೈರ್ ಆಗ್ತಾ ಇದೆ, ಅದು ಹೋಯ್ತು ಅಂತ ಹೇಳಿ ಕಣ್ಮರೆ. ಇದು ಮೈಸೂರು ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅದನ್ನು ಕೂಡ ಇಟ್ಕೊಂಡಿದೆ. ಮತ್ತೆ ಇದು ತಿಂದ್ರೆ ನಂಟು ಪದಾರ್ಥ, ನಂಟು ಪದಾರ್ಥ ಆಗುತ್ತೆ. ಇದು ಎಲೆನ್ ಪತ್ರುಡೆ ಅಂತ ಹೇಳಿ ಮಾಡಿ ಮೇಲೆ ಹಾಕಿ ಸುತ್ತಿ ಒಂದ್ ಎಲೆನ್ ಒಂದ್ ನಾಲ್ಕೈದು ಎಲೆನ್ ಹಾಕಿ ಸುತ್ತಿ ಹೌದು ಅರಿಶಿನದ ಕೆಳಗಡೆ ಗಡ್ಡೆ ಬಿಡುತ್ತೆ, ಅದನ್ನ ಅರಿಶಿನ ಪುಡಿ ಮಾಡಿ. ಈಗ ನೀವು ಈ ಎಲೆಗಳನ್ನ ಅರಿಶಿನ ಎಲೆ ಇದನ್ನ ಯಾಕೆ ಇಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಇದು ಹೊಸು ಮುಟ್ಟು ಮುಟ್ಟುದಿಲ್ಲ, ಈ ಎಲೆ ಹತ್ತು ಮುಟ್ಟುದಿಲ್ಲ. ಮತ್ತೆ ಇಲ್ಲಿನ ಜನ ಯಾರು ಇದನ್ನ ಯೂಸ್ ಮಾಡಲ್ಲ, ಏನೋ ಅವ್ರಿಗೆ ಮಹತ್ವ ಗೊತ್ತಿಲ್ಲ, ಇದ್ರ ಇದು ಗೊತ್ತಿಲ್ಲ ಮಹತ್ವ. ಇದು ಗೊತ್ತಿದ್ರು ಕೂಡ ಅವರು ಇದನ್ನ ಈ ಪದಾರ್ಥನ ತಿನ್ನೋದಿಲ್ಲ. ಈಗ ನಮ್ ಕೆಲ್ಸದವಡೆ ಆಗ್ಲಿ ಅಯ್ಯೋ ಬೇಡಪ್ಪ ನಾವು ಮಾಡ್ಕೊಳ್ತೇವೆ, ಬಟ್ ಅವಳು ಅದನ್ನ ಇದು ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವಳಿಗೆ ಅದರ ರುಚಿ ಗೊತ್ತಿಲ್ಲ, ಬಹಳಷ್ಟು ಜನ ಗೊತ್ತಿಲ್ಲ. ಇದು ಅರಿಶಿನದ ಎಲೆ ಪ್ರತಿಯೊಂದು ಹಬ್ಬಕ್ಕೂ ಬೇಕಾಗತ್ತೆ, ಇಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅಡುಗೆ ಗಿಡಬು ಮಾಡಬೇಕಾಗುತ್ತೆ. ಹೌದು, ಅರಿಶಿನ ಎಲೆ ಬಹಳ ವಿಶೇಷವಾಗಿ ಬಳಸ್ತಾರೆ ಈ ಇಡ್ಲಿಗೆ, ಕಡುಬಿಗೆ. ಮತ್ತೆ ಕೆಳಗಿನ ಗಡ್ಡೆ ಬೀಳುತ್ತೆ ನೋಡಿ, ಅರಿಶಿನ ಅರಿಶಿನ ಕೆಳಗಿನ ಗಡ್ಡೆ ಇದೆ ನೋಡಿ, ಅದು ದಿನ ನೀವು ತೆಂಗಿಟ್ಟು ಅಥವಾ ನೀವು ಸ್ವಲ್ಪ ತುಪ್ಪದೊಳಗೆ ಕರೆದು ಬಿಟ್ಟು ಈ ಚೀರಿಗೆ ಮತ್ತೆ ಮೆಣಸು ಹಾಕ್ಬಿಟ್ಟು ದಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೇದಾಗ ಅರಿಶಿನ ಜ್ಯೂಸ್. ಹೌದು, ತುಂಬಾ ದೇಹಕ್ಕೆ ಒಳ್ಳೇದು. ಮತ್ತೆ ಎಂಥದ್ದು ನಿಮ್ಗೆ ಕಾಯಿಲೆ ಕಸಾಲೆ ಈ ಅರಿಶಿನ ಕೆಲವರು ಹಸಿ ಅರಿಶಿನೇ ಇದ್ ಮಾಡ್ಬಿಟ್ಟು ಹಾಲಿಗೆ ಹಾಕೊಂಡು ಕುಡಿತಾರೆ, ಕೆಮ್ಮು ಗಿಮ್ಮು ಗಂಟು. ಹೌದು ಹೌದು, ಅದರಷ್ಟು ಅದು ಬಹಳ ಇದು ಔಷಧಿ. ಇದು ಪ್ರತಿ ಶನಿವಾರ ಶನಿವಾರ ಮಂಗಳೂರು ಮಾರ್ಕೆಟ್ ಹೋಗುತ್ತೆ, ಶನಿವಾರ ಶನಿವಾರ ಒಂದ್ ಎರಡು ಎರಡು ರೂಪಾಯಿ, ಅದು ಮೂರು ರೂಪಾಯಿ ಅರಿಶಿನದಲ್ಲಿ, ಮೂರು ರೂಪಾಯಿ ಇದು ಎರಡು ರೂಪಾಯಿ. ಈ ಕನ್ಸರ್ವೆನ್ಸಿ ಜಾಗನ ನೀವು ನಿಮ್ಗೆ ಸೇರಿದಿರಿ, ಸೇರಿದ ಕನ್ಸರ್ವೆನ್ಸಿ ಅಂತ ಹೇಳಿ ರೆಕಾರ್ಡ್ನೊಳಗಿದೆ, ಬಟ್ ಅವನೇನಾದ್ರು ರೋಡ್ ಗಿಡ ಏನು ಮಾಡೋ ಬಂದಾಗ ನಾವು ಅಲ್ಲಿವರೆಗೂ ನೀವು ಪುನಃ ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಈಗ 7 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೇನೆ, ಅದರಿಂದ ಬೆನಿಫಿಟ್ ತಗೊಳ್ತಾ ಇದ್ದೀನಿ. ಬಹಳ ಒಂದು ಜಾಗನೂ ವೇಸ್ಟ್ ಆಗದಾಗೆ ಇನ್ನೊಬ್ರಿಗೆ ತೊಂದರೆ ಆಗದಾಗೆ ಕೊಡುಗೆ ಆಗಿ ಹೋಗ್ಲಿಕ್ಕೆ ಏನು ತೊಂದರೆ, ಏನು ತೊಂದರೆ, ಏನು ತೊಂದರೆ. ಮತ್ತೆ ಇದನ್ನು ಕೂಡ ಕ್ಲೀನ್ ಮಾಡಿ 15 ದಿನಕ್ಕೊಂದ್ಸತಿ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೊಂಡು ನಿಮ್ಮ ಕನ್ಸರ್ವೆನ್ಸಿನ ಶುಚಿತ್ವವಾಗಿ ಇಟ್ಕೊಂಡಿದ್ದೀರಾ, ಏನು ತೊಂದರೆ ಇಲ್ಲದಾಗಿ ನೀರಿನ ಇದನ್ನು ಸೊಳ್ಳೆಯಿಂದ ಮುಕ್ತವಾಗಿದೆ, ಎಲ್ಲ ಸ್ವಚ್ಛತೆಯಿಂದನೂ ಮುಕ್ತವಾಗಿದೆ. ಯಾಕೆ ವೇಸ್ಟ್ ಯಾಕೆ ಮಾಡಬೇಕು, ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದೆ. ಇದರಿಂದ ತಿಂಗಳಿಗೆ ವರಮಾನ ಬರುತ್ತೆ, ವರಮಾನನೂ ಬರುತ್ತೆ, ಆದಾಯನೂ ಇದೆ ಆರೋಗ್ಯಕ್ಕೂ ಒಳ್ಳೆಯದು. ಅದು ದೊಡ್ಡ ದೊಡ್ಡ ಪಾತ್ರ ಅವ್ರು ಹಾಕೊಂಡಿದ್ದಾರೆ. ಆದ್ರೆ ಮಾತು ನಾವು ಎಷ್ಟು ಬೇಕಾದ್ರು ಮಾತಾಡ್ಬೋದು. ಈಗ ನೀವು ಈಗ ಗಿಡ ತಗೊಂಡೋದ್ರು ಎಷ್ಟೋ ಜನ ಹೇಳಿದ್ರು ಇದು ಇದಾಗತ್ತೆ, ನೀವು ಬಿಸಿನೆಸ್ ಅವರಿಗೆ ಗಿಡ ತಗೊಳ್ಳೋದ್ರಿಂದಾಗಿ ಖಂಡಿತ ಹಾಳಾಗುತ್ತೆ.
ಒಳ್ಳೆ ಮಾತೇಳಿದ್ರೆ ಏನು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ವಿಶಾಲತೆ ಮನೋಭಾವನೆ ಮತ್ತೆ ಇದಿರೋದ್ರಿಂದ ನೀವು ಇಷ್ಟು ಬೆಳೆಯಕ್ಕೆ ಸಾಧ್ಯ ಏನಂತೀರಾ? ಹಂಗಾಗಿ ಅದು ತಪ್ಪಲ್ಲ, ಅದು ತಪ್ಪಲ್ಲ, ನಿಜ. ನಡೀದು ಮೆಣಸಿನಕಾಯಿ ಒಳ್ಳೆ ಮೆಣಸಿನಕಾಯಿ ಹಿಂದ್ಗಡೆ ಇರಲಿ. ಇದು ಮೂರು ಕಟ್ಟಿಂಗ್ ಎಲ್ಲರೂ ಆ ಮಾರ್ಕೆಟ್ ನಲ್ಲಿ ಗಿಡದ ಪೂರ್ತಿ ಕಿತ್ಕೊಂಡ್ಬಿಡ್ತಾರೆ. ಈಗ ಎರಡು ಕಟ್ಟಿಂಗ್ ಆಗಿದೆ. ಈಗ ಸ್ವಲ್ಪ ಕಟ್ ಮಾಡುದು ಈ ಮಕರ ಸಂಕ್ರಾಂತಿ ಮತ್ತೆ ಇದನ್ನ ಯಾಕೆ ಬಳಸ್ತಾರೆ ಅಂತ ಹೇಳಿ ಬಸುಮತಿ ರೈಸ್ಗೆ ಫಸ್ಟ್ ಕ್ವಾಲಿಟಿಗೆ 150 ರೂಪಾಯಿ ಒಂದು ಕೆಜಿಗೆ 150 ರೂಪಾಯಿ ಫಸ್ಟ್ ಕ್ವಾಲಿಟಿಗೆ, ಸೆಕೆಂಡ್ ಕ್ವಾಲಿಟಿ 90-100 ಆಗುತ್ತೆ, ನುಚ್ಚಿಗೆ 60-70. ಸೊ ಅದನ್ನ ಕೊಟ್ಟಿನವ್ರು ಯಾರು ಹಾಕೋದಿಲ್ಲ, ಫಸ್ಟ್ ಕ್ವಾಲಿಟಿ ಹಾಕೋದಿಲ್ಲ. ಹೇಳ್ತಾರೆ ನಾವು ಬರೀ ಇದ್ರೊಳಗೆ ಕೊಡ್ತೇವೆ ಹಾಗೆ ಹೀಗೆ ಅಂತೇಳಿ, ಬಟ್ ಯಾರು ಹಾಕೋದಿಲ್ಲ. ಎಲೆ ಹಾಕ್ತಾರೆ, ಕೊಡ್ತಾರೆ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಈ ವೈಟ್ ರೈಸ್ ಕೂಡ ಇದನ್ನ ಹಾಕ್ತಾರೆ. ನೀವು ಊಟ ಮಾಡುವಾಗ ಪರಿಮಳ ಬರ್ಬೇಕು, ಏನಪ್ಪ ಇನ್ನು ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ ಆ ಒಂದು ಇದು ಬೇಕು. ಅಲ್ಲ ಫಸ್ಟ್ ಎಕ್ಸ್ಪ್ರೆಷನ್ ಮನುಷ್ಯನ ಈಗ ಬ್ಯಾಂಕಿಂಗ್ ನಾಲೆಜ್ ಗೆ ಮನುಷ್ಯನಿಗೆ ಸುಮ್ಮನೆ ಮೌನವಾಗಿ ಇದ್ದವ್ರನ್ನ ಯಾರು ತಗೊಳ್ಳಿಲ್ಲ. ಮತ್ತೆ ಅವನು ಯಾವಾಗ ನಗ್ನಂತ ಅವನಿಗೆ ಬೈಲಿಂಗ್ ಬಾರ್ತಿದ್ದವನು ತಗೊಳ್ಳೋದಿಲ್ಲ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆದವನಿಗೆ ಎರಡೂ ಬೇಕು, ಬೈಲು ಬೇಕು, ನಗಾಟು ಬೇಕು, ಮತ್ತೆ ಮಾತಾಡೋ ಕೆಪಾಸಿಟಿ. ಈಗ ಸಾಲವನ್ನು ಬಂದ್ರೆ ಸಾಲ ಕಟ್ಟದಿದ್ರೆ ನೀವು ನಗಾಟ್ಕೊಂಡು ಅವನು ಕಳಿಸಿ ರಿಕ್ವೈರ್ಮೆಂಟ್ ಆಗಬೇಕು. ಕೆಲವರಿಗೆ ಬೈವಂತ ಇದ್ದೇ ಇರ್ಬಾರ್ದಲ್ಲ, ತಂದೆ ತಾಯಿಂದ ಬಂದ ಇದು. ಸೊ ಅವರಿಗೆ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿಕ್ಕೆ ಕನ್ಫಿಟ್ ಆಗ್ತದೆ. ನಾವು ಮೂರ್ ಜನ ಶುಗರ್ ಹಾಕಿ ಅದರಿಂದಾಗಿ ಬ್ಯಾಂಕ್ ನಾಲೆಜ್ ಬ್ಯಾಂಕ್ನಲ್ಲಿ ಇದ್ದವರಿಗೆ ಮ್ಯಾನೇಜರ್ ಆದವರಿಗೆ ಆಲ್ ಕೈಂಡ್ಸ್ ಆಫ್ ಇದು ಬೇಕಾಗುತ್ತೆ. ಅದೇ ರೀತಿ ಅಗ್ರಿಕಲ್ಚರ್ ಕೂಡ ನಿಮ್ಗೆ ಅದೇ ಸೇಮ್. ಆದ್ರೆ ಬಟ್ ಇಲ್ಲಿ ಕಸ್ಟಮರ್ ಬರೋದಿಲ್ಲ, ನಿಮ್ಮ ಓನ್ ಎಕ್ಸ್ಪೆರಿಮೆಂಟ್ ಗಳು ನೀವು ಮಾಡ್ತಾ ಹೋಗ್ಬೇಕು. ಮತ್ತೆ ಇಲ್ಲಿ ಯಾರು ಹೇಳಿಕೊಡೋರು ಯಾರಿಲ್ಲ. ಈಗ ನೀವು ಅಲ್ಲಿ ಮಾಡ್ಬೇಕು ಇದು ಮಾಡ್ಬೇಕು. ಈಗ ನಾವು ಮೊದಲಿಂದ ತೆಂಗಿನಕಾಯಿ ಕಾಯಿತುಗಳು ಮಾಡ್ತಾ ಇದ್ದೇವೆ, ಅದನ್ನೇ ಇದು ಮಾಡ್ಕೊಂಡು ಮಾಡ್ಕೊಂಡು ಈಗ ಈ ರೀತಿ ಇನ್ನು ಈಗ ನೋಡಿ ಈಗ ವೇಸ್ಟ್ ಆಗಿದೆ ನೋಡಿ. ಅವರಿಗೆ ಫುಡ್ಡಿಗೆ ಕೊಡ್ತಾ ಇದ್ದೆ ಒಂದು ಚೂರು ಕೂಡ ಮಣ್ಣಿನೊಳಗೆ ಹೋಗ್ಲಿಕ್ಕೆ ಕೊಡ. ಸೊ ಇದು ಅಂತ ಇದು ಇದು ಯಾಕೆ ಬೇಕು ನನಗೆ ಯೂಸ್ ಆಯ್ತು. ಇದು ಕೂಡ ಅಲ್ಲ ಏನ್ ಗೊತ್ತಾ, ನಾವ್ ಎಷ್ಟೋ ವಿಚಾರಗಳನ್ನ ನಾವು ಅದನ್ನ ಪರಿಗಣಿಸ್ತೀವಿ, ನಾವು ಬಿಸಾಕ್ತೀವಿ. ಅವ್ರನ್ನ ನೋಡಿದಾಗ ನಮ್ಗೆ ಆದರ್ಶತೆ ಮತ್ತೆ ಅವ್ರು ಮಾಡುವಂತ ಕೆಲಸಗಳು ಗೊತ್ತಾಗುತ್ತೆ. ಅವಾಗ ನಮ್ಮ ಪ್ರತಿ ವಿಶ್ವಾಸ ಮಾಡ್ಕೊಂಡ್ರೆ ನಮಗೂ ಉಪಯೋಗ ಆಗುತ್ತೆ. ಬಂಗಾರನೇ ಬೆಳೆಯುತ್ತೆ. ಅವರು ಹತ್ರದಲ್ಲಿ ಮೈಸೂರು ಹತ್ರ ತುಂಬಾ ಜಮೀನು ಇದ್ದವರೆಲ್ಲ ಬಂದಿದ್ರು.
ಈ ನಮ್ಮ ಇದು ಭ್ರಮಿಸಿ ಹೋಗಿದ್ದಾರೆ. ಅಯ್ಯೋ ನಾವು ಹಾಳು ಬಿಟ್ಟು ಇಷ್ಟು ಇವರು ಇದ್ರೊಳಗೆ ಈ ರೀತಿ ಮಾಡ್ತಿದ್ದಾರೆ ತಮ್ಮನ್ನು ತಾವೇ ಅವರು. ಅಯ್ಯೋ ನಾವು ಏನು ಪ್ರಯೋಜನ ಇಲ್ಲಲ್ಲ ಅವರಿಗೆ, ಏನು ಪ್ರಯೋಜನ ಇಲ್ಲಲ್ಲ ಅವರಿಗೆ. ಅಲ್ಲಿ ಬಂದ ಕೂಡ ಅವ್ರ ನೋಡಿದ ಕೂಡಲೇ ಅವರ ಇದು ನೋಡ್ತಾರೆ ಫುಲ್ ಕಾಣಿ. ಅಯ್ಯೋ ಏನೋ ನಾವು ಇದು ಮಾಡಿಲ್ಲಲ್ಲ, ಇಷ್ಟು ದೊಡ್ಡ ಜಮೀನು ಇದ್ದುಕೊಂಡು ಎಕರೆ ಗಟ್ಟೆ ಜಮೀನು ಇದೆ. ಏನಂದ್ರೆ ಹಿಂದಿನ ಕಾಲದಲ್ಲಿ ಜಾಗ ಸಿಕ್ತಿರ್ಲಿಲ್ಲ ಬೆಳೆ ಬೆಳೆಯಲಿಕ್ಕೆ. ಇವ್ರು ತಾತ ಅವರೊಬ್ರು ಸಾಕ್ಷಿ, ಅವ್ರು 3 ವರ್ಷ ಬದುಕಿದ್ರು. ಸೊಪ್ಪು ಬೆಳೆದು ಸೊಪ್ಪು ಮಾರಾಟ ಮಾಡಿ ಜಿಎಸ್ಎಲ್ ಫ್ಯಾಕ್ಟ್ರಿ ಹೋಗ್ತಿದ್ರು. ಅಂತವ್ರು ಸೊಪ್ಪಿನ ಪರಿಮಳ ಇಲ್ಲಿ ಅದನ್ನ ಅದರಲ್ಲೇ ತೊಡಗಿಸ್ಕೊಂಡು 95 ವರ್ಷ ಇದ್ರು. ಇವತ್ತಿಗೂ ಕೂಡ ದೇವೇಗೌಡ ನೋಡಿ ಮುದ್ದೆ ಬಿಟ್ಟು ಬೇಕೇ ಬೇಕು ನೋಡಿ. ಸೊಪ್ಪು ಮುದ್ದೆ ನಿಮಗೆ ಸೊಪ್ಪು ಏನಿದೆ ಆ ಸೊಪ್ಪನ್ನೇ ಅವ್ರು ಮೆಂತಿಯ ಆಮೇಲೆ ಇದು ಪಾಲಕ್ ಕೊತ್ತಂಬರಿ ಇಂತ ಸೊಪ್ಪುಗಳನ್ನೆಲ್ಲೇ ಪೊಲ್ಯೂಷನ್ ಆಗ್ತಿರ್ತೇವೆ ಇದು ಪ್ರಮಾಣದಲ್ಲಿ ಇದ್ರೂ ಕೂಡ ನಿಮ್ದು ಇವರು 100% ಸಾವಯವ ಆಗಿದೆ. ಆರೋಗ್ಯಕ್ಕೆ ಏನಿದೆ ಉತ್ತಮವಾಗಿದ್ದಾರೆ. 85 ವರ್ಷ ಇನ್ನೊಂದು ಈ ಬೆಳಗಿನ ಟೈಮ್ನವರಿಗೆ ಹೆಂಗಸರಿಗೆ ಅಡುಗೆ ಕೆಲಸ ಇರುತ್ತೆ. ನಾನು ಇದರಿಂದ ಮತ್ತೊಂದು ಹೆಂಗಸರಿಗೆ ಒಂದು ಕೊಡ್ತಾ ಇದ್ದೆ. ಮಧ್ಯಾಹ್ನ ಊಟ ಆದ ನಂತರ ನೀವು ಏನು ನಿದ್ರೆ ಮಾಡುವಂತದ್ದು ಅಥವಾ ಏನಾದ್ರು ಚಾಟಿಂಗ್ ಯಾರೋ ಹತ್ರ ಮಾತು ಗೀತು ಅನ್ನೆಸರಿ ಆ ನಿದ್ರೆ ಟೈಮ್ನಾಗ್ಲಿ ಅಥವಾ ಚಾಟಿಂಗ್ ಮಾಡೋದು ನಿಮ್ಗೆ 6-7 ಗಂಟೆವರೆಗೂ ಏನು ಕೆಲಸ ಇರುತ್ತೆ. ಆ ಮಧ್ಯೆ ಟೈಮ್ನಲ್ಲಿ ನೀವು ಯಾಕೆ ಇದನ್ನು ಹಾಬಿ ಇಟ್ಕೊಳ್ಬಾರ್ದು. ಅಲ್ಲ ಆರೋಗ್ಯ ಜೊತೆಯಲ್ಲಿ ಇದನ್ನು ಪಾರ್ಟ್ ಅಂಡ್ ಪಾರ್ಸಲ್ ಮಾಡ್ಕೊಳ್ಬೋದಲ್ಲ. ಆರೋಗ್ಯನೂ ಇದನ್ನ ಮಾಡುವಾಗ ಇಷ್ಟ ಅಂತ ಹೇಳಿ ಅವರೇ ಪಾಪ ವ್ಯಥೆ ಕಳೆದ ಹೋಯ್ತಲ್ಲ ಈಗ ಇಲ್ಲ ಇದರಿಂದ ಮತ್ತೊಂದು ದುಡ್ಡು ಬರ್ಲಿಕ್ಕೆ ಉಂಟು. ಎಲ್ಲಿ ಕೊಡ್ತೀನಿ ತೋರಿಸ್ತೀನಿ ನಿನಗೆ ಎಷ್ಟು ಬರುತ್ತೆ ಅಂತ ಅವ್ರಿಗೆ ಆಶ್ಚರ್ಯ. ಅದು ಇದು ಯಾಕಪ್ಪ ಕಳಿಸ್ತಾ ಇದ್ದ ಮತ್ತೆ ಕಳಿಸ್ತಾ ಇದ್ದಾರಲ್ಲ ಮಕ್ಕಳಿಗೆ ತಾಯಿಯಾಗಿ ಮೊಮ್ಮಕ್ಕಳಿಗೆ ರುಚಿಯಾಗಿ ಗಂಡನಿಗೆ ಹೆಂಡಿಯಾಗಿ ಮನೆ ಕೆಲಸಗಳನ್ನ ಯಾವ ಒಂದು ಅನಾನುಕೂಲ ಅವರೇ ಬೆಂದಿಲ್ವಾಗಿರೋದೇ ಅದಕ್ಕೆ ಸ್ಫೂರ್ತಿ ಅಲ್ವಾ. ಅದು ಸಾಕಾರನೇ ಅದು ದೊಡ್ಡ ಸಾಕಾರ ಅಲ್ಲ ಅದಿಲ್ಲದ್ರೆ ನಾವು ಇಷ್ಟು ಬರ್ಲಿಕ್ಕೆ ಮತ್ತೆ ನೀವು ಅವರಿಲ್ಲ ಅಂದ್ರೆ ಸಾಕಾರ ಮಾಡ್ಕೊಂಡು ಗಣಸನ ಕೆಲಸ ಮಾಡಕ್ಕೆ ಅವ್ರ ಮೇಲೆ ಒಂದು ಮಾತಾಡಿದ್ರು.